नमस्कार वीक्षकरे बीबीएमपि राउंड अप विशेष चर्चा कार्यक्रम के स्वागत नान सिंधुरा गंगाधर निमेल्लरिगू गोत्तिदे केलवु दिनगळिंद इल्लिवरेगू सुमारु ओंदु 27 30 वार्डगळ नैज चित्रणवन्न निम्म मुंदे पवर् टिवि तेरेदिट्टिदे इवत्तु कूड आय्के माड्कोंडिरुवंत वार्ड वार्ड नंबर 171 गुरप्पनपाळ्य वार्ड ಹಾಗಿದ್ರೆ ಈ ವಾರ್ಡ್ ನಲ್ಲಿ ನಾನು ಜಾಸ್ತಿ ಕಾರ್ಯಕ್ರಮದ ಬಗ್ಗೆ ಹೇಳೋದಕ್ಕೆ ಹೆಚ್ಚು ಸಮಯ ತಗೊಳ್ಳೋದಲ್ಲ ಯಾಕೆಂದ್ರೆ ಚರ್ಚೆಗಳು ಜಾಸ್ತಿ ಆಗಬೇಕಾಗಿದೆ ಈ ವಾರ್ಡ್ ನಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿಲ್ಲ ಜನರ ನಿರೀಕ್ಷೆಗಳು ಏನೇನಿತ್ತು ಎಷ್ಟಕ್ಕೆ ಜನನಾಯಕರು ಅಲ್ಲಿನ ಸ್ಥಳೀಯ ಜನನಾಯಕರು ಸ್ಪಂದಿಸಿದ್ದಾರೆ ಜನ ಏನು ಹೇಳ್ತಾರೆ ಅದನ್ನ ನೈಜ ಚಿತ್ರಣವನ್ನ ನೋಡ್ಕೊಂಡು ಬರೋಣ ತದನಂತರ ಚರ್ಚೆಯನ್ನ ಆರಂಭಿಸುತ್ತೇನೆ ಇದು ಕೇವಲ ಹೆಸರಿಗಷ್ಟೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ವಾರ್ಡ್ ಸಿಲಿಕಾನ್ ಸಿಟಿ ಎಷ್ಟೇ ಮುಂದುವರೆದರೂ ಈ ವಾರ್ಡ್ ಮಾತ್ರ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಈ ವಾರ್ಡ್ ನಿವಾಸಿಗಳಲ್ಲಿ ಅನಕ್ಷರತೆ ನಿರುದ್ಯೋಗ ಕಿತ್ತು ತಿನ್ನುವ ಕಡು ಬಡತನ ಕಾಡ್ತಾ ಇದೆ ಇಷ್ಟಕ್ಕೂ ಈ ವಾರ್ಡ್ ಯಾವುದು ಇಲ್ಲಿನ ನೈಜ ಸಮಸ್ಯೆಗಳೇನು ಆಗಿರುವ ಅಭಿವೃದ್ಧಿ ಏನು ಅನ್ನೋದನ್ನ ಪವರ್ ಟಿವಿಯ ರಿಯಾಲಿಟಿ ಚೆಕ್ ನಲ್ಲಿ ನೋಡೋಣ ಬನ್ನಿ व्याप्ति केवल 1 किलोमीटर जनसंख्ये 60,000 सण सण गल्लिगळु नित्यवु ट्राफिक किरिकिरि ಹೌದು ಇದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ವಾರ್ಡ್ಗಳ ಪೈಕಿ ವಾರ್ಡ್ ನಂಬರ್ 171 ಗುರಪ್ಪನಪಾಳ್ಯ ಕೂಡ ಒಂದು ಇದು ಕೇವಲ 1 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದ್ರೂ ಕೂಡ ಬರೋಬರಿ 60,000 ಜನಸಂಖ್ಯೆ ಹೊಂದಿರುವ ವಾರ್ಡ್ ಕಾಂಗ್ರೆಸ್ ಶಾಸಕಿ ಸೌಮ್ಯ ರೆಡ್ಡಿ ಪ್ರತಿನಿಧಿಸುವ ಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಈ ವಾರ್ಡ್ ಬರಲಿದ್ದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಪ್ರತಿನಿಧಿಸುವ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದೆ ಗೊರಪ್ಪನಪಾಳ್ಯ ವಾರ್ಡ್ನಲ್ಲಿ ಶೇಕಡಾ 60ರಷ್ಟು ಅಲ್ಪಸಂಖ್ಯಾತ ಜನರಿದ್ದು ಉಳಿದಂತೆ ಎಲ್ಲಾ ಜಾತಿ ಸಮುದಾಯದವರು ಇಲ್ಲಿ ವಾಸಿಸುತ್ತಾ ಇದ್ದಾರೆ ತಿಗಳರು ಎಸ್ಸಿ ಎಸ್ಟಿ ಹಾಗೂ ಓಬಿಸಿ ಜನಾಂಗ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುವ ಏರಿಯಾ ಇದಾಗಿದೆ ಇಲ್ಲಿ ಖಾಸಗಿ ಶಾಲೆಗಳು ಯಾವ ರೀತಿ ಅಭಿವೃದ್ಧಿ ಆಗಿವೆಯೋ ಅದೇ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳು ಕೂಡ ಇವೆ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಒಂದರಲ್ಲೇ ಬರೋಬರಿ 250 ಜನ ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ಏನು ಉದ್ಯೋಗ ಅಂತ ಬಂದಾಗ ಈ ವ್ಯಾಪ್ತಿಯಲ್ಲಿ ಒಂದೇ ಒಂದು ಕುಡಿ ಕೈಗಾರಿಕೆ ಆಗಲಿ ಬೃಹತ್ ಅಥವಾ ಮಧ್ಯಮ ಕೈಗಾರಿಕೆಗಳಾಗಲಿ ಯಾವುದೂ ಇಲ್ಲ ಈ ವಾರ್ಡ್ನಲ್ಲಿ ಚೊಕ್ಕದಾದ ಬಿಬಿಎಂಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದೆ ಜಯದೇವ ಆಸ್ಪತ್ರೆ ನಿಮಾನ್ಸ್ ಕಿದ್ವಾಯ್ ಸಂಜಯ ಗಾಂಧಿ ಆಸ್ಪತ್ರೆಗಳು ಇಲ್ಲಿಯೇ ಇವೆ ಆದರೆ ಇಲ್ಲಿ ಪ್ರಸಿದ್ಧಿಯಾದ ಬನ್ನೇರುಘಟ್ಟ ರಸ್ತೆಯಲ್ಲಿ ನಮ್ಮ ಮೆಟ್ರೋ ಕಾಮಗಾರಿ ನಡೀತಾ ಇದ್ದು ಟ್ರಾಫಿಕ್ ಜೊತೆ ಸದಾ ಧೂಳಿನ ಸಮಸ್ಯೆಗಳನ್ನು ಕಾಣಬಹುದು ಇಲ್ಲಿನ ನಿಕಟಪೂರ್ವ ಪಾಲಿಕೆ ಸದಸ್ಯರಾದ ಮಹಮ್ಮದ್ ರಿಜ್ವಾನ್ ನವಾಬ್ ಕಾಂಗ್ರೆಸ್ ಪಕ್ಷದಿಂದ 2 ಬಾರಿ ಸ್ಪರ್ಧಿಸಿ ಬಹುಮತಗಳಿಂದ ಗೆದ್ದಿದ್ದಾರೆ ಆಡಳಿತ ಪಕ್ಷದ ನಾಯಕರಾಗಿ ಹಲವು ಸೇವೆಗಳನ್ನು ಸಲ್ಲಿಸುವುದರ ಜೊತೆಗೆ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲಿಯೂ ಕುಡಿಯೋ ನೀರಿನ ಘಟಕಗಳು ಸುಂದರವಾದ ಪಾರ್ಕ್ಗಳು ದೊಡ್ಡ ಕ್ರೀಡಾಂಗಣ ಹಾಗೂ ಸಮುದಾಯ ಚೌಟ್ರಿಯನ್ನ ತಮ್ಮ ಅಧಿಕಾರಾವಧಿಯಲ್ಲಿ ನಿರ್ಮಿಸಿದ್ದಾರೆ ಕುಡಿಯೋ ನೀರು ಆರೋ ಪ್ಲಾಂಟ್ ಪರವಾಗಿಲ್ಲ ದೇವರ ದಯದಿಂದ ಮುಂಚೆ ತುಂಬಾ ಕಷ್ಟ ಇತ್ತು ನೀರುದು ಇವಾಗ 9 ಪ್ಲಾಂಟ್ ಇದೆ 171 ವಾರ್ಡಲ್ಲಿ ನೀರು ತುಂಬಾ ಅನುಕೂಲ ಇದೆ ಜನಗಳಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಈ ವಾರ್ಡ್ನಲ್ಲಿ ಬಿಟಿಎಂ ಫಸ್ಟ್ ಸ್ಟೇಜ್ ಕೃಷ್ಣಪ್ಪ ಗಾರ್ಡನ್ ಮಾರುತಿ ಲೇಔಟ್ ಬಹಳಷ್ಟು ಅಭಿವೃದ್ಧಿ ಕಂಡಿತ್ತು ಇಲ್ಲಿ ಹೊಸ ಸಿಡಿಪಿ ಅಳವಡಿಕೆ ಆಗಿರೋದ್ರಿಂದ ಇಲ್ಲಿ ಅಂತಹ ಸಮಸ್ಯೆಗಳೇನು ಕಂಡುಬಂದಿಲ್ಲ ಆದರೆ ವಿಪರ್ಯಾಸ ಅಂದ್ರೆ ಬಿಸ್ಮಿಲ್ಲಾ ನಗರ ಗುರಪ್ಪನಪಾಳ್ಯ ನ್ಯೂ ಗುರಪ್ಪನಪಾಳ್ಯ ಸೇರಿದಂತೆ ಕೆಲ ಪ್ರದೇಶಗಳಲ್ಲಿ ಹೊಸ ಸಿಡಿಪಿ ಅಳವಡಿಸೋಕೆ ಸಾಧ್ಯ ಆಗಿಲ್ಲ ಇದರಿಂದಾಗಿ ಕಿರಿದಾದ ರಸ್ತೆಗಳು ಸಣ್ಣ ಮೋರಿಗಳು ಕಂಡುಬಂದಿವೆ ಜೊತೆಗೆ ಇಲ್ಲಿ ಫುಟ್ಪಾತ್ ಅಂತೂ ಇಲ್ಲವೇ ಇಲ್ಲ ಕಂಡ ಕಂಡಲ್ಲಿ ಕಸದ ರಾಶಿಗಳು ಕೂಡ ಕಂಡುಬರುತ್ತೆ ಅಷ್ಟೇ ಅಲ್ಲದೆ ಬಿಸ್ಮಿಲ್ಲಾ ನಗರದಲ್ಲಿ ಒಳಚರಂಡಿ ಕ್ಲೀನ್ ಮಾಡಿ ಸುಮಾರು ದಿನಗಳು ಕಳೆದರೂ ಕಸ ವಿಲೇವರಿ ಮಾಡಿಲ್ಲ ಇದರಿಂದ ನಾವು ಹೇಗೆ ಜೀವನ ಮಾಡಬೇಕು ಅಂತ ಬಿಸ್ಮಿಲ್ಲಾ ನಗರ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಮಳೆ ಬಂದ್ರೆ ನೀವು ಡೌನ್ ಹೋಗ್ವಿ ಬಿಸ್ಮಿಲ್ಲಾ ನಗರ ರೋಡ್ ಅಲ್ಲಿ ಹೋದ್ರೆ ಮೋರಿ ಇದೆ ಮಳೆ ಬಂದ್ರೆ ಆ ಮೋಲಿ ಗಲೀಜು ನೀರೆಲ್ಲ ಮನೆ ಒಳಗಡೆ ಬರುತ್ತೆ ಯಾರು ಮಾಡ್ತಾ ಇರೋದು ಯಾರು ಬರಲ್ಲ ಜನರನ್ನೇ ಮಾಡಬೇಕು ಇವ್ರು ಬರ್ತಾರೆ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ
ಕಾಸು ಇವರು ಖರ್ಚು ಮಾಡ್ತಾರೆ ಎಲೆಕ್ಷನ್ ಗೆಲ್ಕೊಳ್ತಾರೆ ಆಮೇಲೆ ಅಷ್ಟೇ ಅವರು 5 ವರ್ಷ ರೋಡ್ಗಳು ನೀವು ಕೇಳ್ತಾ ಇದೀರಲ್ಲ ರೋಡ್ಗಳು ದೊಡ್ಡವರು ಇರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲಿ ನೋಡ್ಕೋ ಬನ್ನಿ ಬಡವರು ಇರ್ತಾರಲ್ಲ ಅಲ್ಲಿ ಒಂದ್ಸಲಿ ಹೋಗ್ಬಿಟ್ಟು ನೋಡ್ಕೋ ಬನ್ನಿ ನಿಮಗೆ ಗೊತ್ತಾಗುತ್ತೆ ಬಿಬಿಎಂಪಿ ವಾರ್ಡ್ನಲ್ಲಿ ಈ ರಸ್ತೆಗಳು ಸರಿಯಾಗಿ ಇಲ್ಲ ಸಂಚಾರಕ್ಕೆ ತುಂಬಾ ತೊಂದರೆ ಆಗಿದೆ ಆಮೇಲೆ ಇಲ್ಲಿ ಯುವಜನಾಂಗ ಆದಿ ತಪ್ತಾ ಇದೆ सद्य ऐने समस्े बगहरी स्थल प्रतनिधि इवर अधिकारवधि मुगदूंदूवरे वर्ष इन प्रति गली गली समस्या नोड़े समस्या दुड पट्टे आदू बेग चुनाव नड़ चुनायित प्रतनिधि बंद इन समस्या बगहरी पवर् टीवी आशय मलंडली शशिधर पवर् टीवी बेंगलूरु ಎಸ್ ನೋಡ್ತಲ್ಲ ವೀಕ್ಷಕರೇ ಅನೇಕ ಸಮಸ್ಯೆಗಳನ್ನು ಹೊತ್ತುಕೊಂಡಿದೆ ಗುರಪ್ಪನಪಾಳ್ಯ ಎಸ್ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ ನಮ್ಮ ಜೊತೆಗೆ ಬಿಬಿಎಂಪಿಯ ನಿಕಟಪೂರ್ವ ಕಾರ್ಪೊರೇಟರ್ ಜೊತೆಗೆ ಮಾಜಿ ಆಡಳಿತ ಪಕ್ಷದ ನಾಯಕರಾಗಿದ್ದಂತ ಮೊಹಮ್ಮದ್ ರಿಜ್ವಾನ್ ನವಾಬ್ ಅವರು ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಳ್ತೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಜಯನಗರ ವಿಧಾನಸಭಾ ಕ್ಷೇತ್ರ ಕೆ ಷಣ್ಮುಖ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಫೈರೋಸ್ ಖಾನ್ ಟಿಕೆಟ್ ಆಕಾಂಕ್ಷಿ ಆಪ ಪಕ್ಷದಿಂದ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನಮಸ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಾನು ಮೊದಲಿಗೆ ನಾನು ರಿಜ್ವಾನ್ ಅವರ ಜೊತೆ ಮಾತನಾಡ್ತಾ ಹೋಗ್ತೀನಿ ಸರ್ ನಿಮ್ಮ ವಾರ್ಡ್ನ 5 ಚಿತ್ರಣವನ್ನ ನೀವು ನೋಡಿದ್ರಿ ಏನು ಹೇಳ್ತೀರಿ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ನೋಡಿ ಮೇಡಂ ನಾನು ಎರಡು ಸತಿ ಗೆದ್ದಿದ್ದೀನಿ ಗೆದ್ದಾಗ ನಾನು ಕೆಲಸಗಳು ಮಾಡಿರೋದು ಅದೊಂದು ಸ್ವಲ್ಪ ತಮಗೆ ತಿಳಿಸಕ್ಕೆ ನಾನು ಇಷ್ಟ ಬಿಳ್ತೀನಿ ಆರೋ ಪ್ಲಾಂಟ್ಗಳು ಆದಷ್ಟು ಆರೋ ಪ್ಲಾಂಟ್ಗಳು ಮಾಡಿದೀವಿ ಅದರ ಜೊತೆಗೆ ಒಂದು ಮದುವೆ ಚೌಲ್ಟ್ರಿ ಕಟ್ಟಿಸಕ್ಕೆ ಫೈನಲ್ ಸ್ಟೇಜ್ ಒಳಗಿದೆ ಇನ್ನೊಂದು 2 ಕೋಟಿ ರೂಪಾಯಿ ಬೇಕು ಅದು ಕಟ್ಟಿಸಬೇಕಾಗಿದೆ ಫೈನಲ್ ಫಿನಿಷಿಂಗ್ ಒಳಗಿದೆ ಗ್ರೌಂಡ್ ಒಂದೇ ಒಂದಿತ್ತು ನಮ್ಮತ್ರ ಇನ್ನೊಂದು ಗ್ರೌಂಡ್ನ ರೆಡಿ ಮಾಡಿದೀವಿ ಜನಾರ್ದನ್ ಸ್ಕೂಲ್ ಮುಂದೆ ಅದೊಂದು ಗ್ರೌಂಡ್ ಇದೆ ಆ ಗ್ರೌಂಡ್ ರೆಡಿ ಮಾಡಿದ್ದೀನಿ ಬಿಸ್ಮಿಲ್ಲಾ ನಗರದೊಳಗಿರೋ ಗ್ರೌಂಡ್ ಅದು ರೆಡಿ ಮಾಡಿದ್ದೀನಿ ಇದು ಅದಕ್ಕೆ ಒಂದು ಡಿಪಿಆರ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ರೂಲಿಂಗ್ ಪಾರ್ಟಿ ಲೀಡರ್ ಇದ್ದಾಗ 15 ಕೋಟಿ ರೂಪಾಯಿ ಅಲ್ಲಿಂದ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀನಿ ಕಾರಣಾಂತರದಿಂದ ಕೆಲಸ ಇನ್ನ ಸ್ಟಾರ್ಟ್ ಪ್ರಾರಂಭ ಆಗಿಲ್ಲ ಈ ಎಲೆಕ್ಷನ್ ಆದಮೇಲೆ ಅದು ಕೆಲಸ ಸ್ಟಾರ್ಟ್ ಆಗಬಹುದು ಅಂತ ಕಾಣುತ್ತೆ ಅದರ ಜೊತೆಗೆ ಟೈಲರಿಂಗ್ ಸೆಂಟರ್ ಮಾಡಿದೀವಿ ವರ್ಷಕ್ಕೆ ಇಲ್ಲ ಅಂದ್ರೇನು ಒಂದು 150 ಜನ ಹೆಣ್ಣುಮಕ್ಕಳು ಅಲ್ಲಿ ಟೈಲರಿಂಗ್ ಸೆಂಟರ್ಗೆ ಬರ್ತಾರೆ ಅವರು ಕಲ್ತ್ಕೊಂತಾರೆ ಅವರಿಗೆ ಸ್ಟೈಫಂಡ್ ಕೊಡ್ತಾ ಇದ್ವಿ ನಾವು ಮತ್ತೆ ಸೇವಿಂಗ್ ಮಿಷಿನ್ಸ್ ಅವರಿಗೆ ನಾವು ಕೊಡ್ತಾ ಇದ್ವಿ ಅದರ ಜೊತೆಗೆ ಬೋರ್ವೆಲ್ಗಳು ನಾವು 13 ಬೋರ್ವೆಲ್ ಹಾಕಿದ್ದೀವಿ ಟ್ಯಾಂಕಿಂದ ಗಲ್ಲಿ ಗಲ್ಲಿಗೂ ಕುಡಿಯೋ ನೀರು ಸಪ್ಲೈ ಮಾಡೋಕ್ಕೆ ಅದೊಂದು ಪ್ರಯತ್ನ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅದು ಆಧಾರ್ ಕಾರ್ಡ್ ಸೆಂಟರ್ ಮಾಡಿದ್ದೀವಿ ಕರೋನಾ ಒಳಗೆ ವ್ಯಾಕ್ಸಿನೇಷನ್ ಸೆಂಟ್ರು ನಮ್ಮ ಟೈಲರಿಂಗ್ ಸೆಂಟರ್ ಒಳಗೆ ಮಾಡ್ಕೊಂಡಿದ್ವಿ ಯಾಕಂದರೆ ಲೇಡೀಸ್ ಬರ್ತಾ ಇರಲಿಲ್ಲ ಈ ಕರೋನಾ ಸಮಯದೊಳಗೆ ಅವು ಅಲ್ಲಿ ಅದೇ ಜಾಗದೊಳಗೆ ನಾವು ವ್ಯಾಕ್ಸಿನೇಷನ್ ಸೆಂಟ್ರ್ ಮಾಡಿದ್ದೀವಿ ಅಲ್ಲೇ ನಾವು ವೋಟರ್ಸ್ ಐ ಡಿ ಅಪ್ಲಿಕೇಶನ್ಸು ಮಾಡ್ತೀವಿ ಮತ್ತು ಆಧಾರ್ ಕಾರ್ಡ್ ಸೆಂಟ್ರು ಮಾಡ್ತೀವಿ ಅದ್ರ ಜೊತೆಗೆ ಸೋಮ್ಯಾರೆಡ್ಡಿ ಅವರು ಮತ್ತು ಶ್ರೀ ರಾಮಲಿಂಗ್ ರೆಡ್ಡಿ ಅವರು ಒಂದು ಆ್ಯಂಬ್ಯುಲೆನ್ಸು ಡೊನೇಟ್ ಮಾಡಿದ್ದಾರೆ ಅದು ತಿಂಗಳಿಗೆ 4 ಸತಿ ಬರುತ್ತೆ ನಮ್ಮ ವಾರ್ಡ್ಗೆ 4 ಸತಿ ಬಂದು ಜನರಲ್ ಚೆಕಪ್ ಮಾಡುತ್ತೆ 5 ಕಣ್ಣಿನ ಇದು ಚೆಕಪ್ ಆಗುತ್ತೆ ಬ್ಲಡ್ ಚೆಕಪ್ ಆಗುತ್ತೆ ಶುಗರ್ ಚೆಕಪ್ ಆಗುತ್ತೆ ಅದೆಲ್ಲ ನಡೀತಾನೆ ಇದೆ ಒಂದು ಒಂದೇ ಒಂದು ಪಾರ್ಕ್ ಇರೋದು ನಮ್ಮ ವಾರ್ಡ್ ಒಳಗೆ ಪಾರ್ಕ್ ಚೆನ್ನಾಗಿದೆ ದೇವ್ರ ದಯದಿಂದ ಅದು ಒಳ್ಳೆಯ ವಾಕರ್ಸು ಬಂದು ಅಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಅದಕ್ಕೆ ಇಸ್ ರೈಟ್ ಷಣ್ಮುಖ ಅವರು ಏನು ಹೇಳ್ತೀರಿ ಇಲ್ಲ ನಮ್ಮ ಸ್ನೇಹಿತರಿಗೆ ತಾನೆ ಹೇಳಿದ್ರು ಅಲ್ಲಿ ಒಂದು ಪಾರ್ಕ್ ಇದೆ ಮತ್ತು ಆರೋ ಪ್ಲಾಂಟ್ ಇದೆ ಬೋರ್ ಮಾಡಿದ್ದೀವಿ ಅಂತ 15 ಕೋಟಿಗಳ ಗ್ರ್ಯಾಂಟ್ಸು ಕೂಡ ನಾನು ತೊಗೊಂಡಿದ್ದೀನಿ ಆಡಳಿತ ಪಕ್ಷದ ನಾಯಕರು ಇದ್ದಾಗ ಅಂತ ಎಲ್ಲವೂ ಕೂಡ ನಿಜ ಆದರೆ ಅಲ್ಲೆಲ್ಲ ಒಂದು ಕಡೆ ಸೌಲಭ್ಯ ಕೊರತೆ ಉಂಟಾಗಿರೋದು ಜನರ ಮತ್ತೆ ತಾವುಗಳ ನೋಡಿದೀರಾ ನಾವುಗಳು ಕೂಡ ಅಲ್ಲೇ ಪಕ್ಕದಲ್ಲಿ ಅಲ್ಲಿ ಗ್ರೌಂಡ್ಸ್ ಒಂದೇ ಪಾರ್ಕ್ ಒಂದೇ ಗ್ರೌಂಡ್ ಇರೋಕ್ಕೆ ಕಾರಣ 1990 2008ವರೆಗೂ ಶಾಸಕರು ರಾಮಲಿಂಗ್ ರೆಡ್ಡಿ ಅವರು ಇದ್ರು ಅವ್ರು ಇದ್ದಂತ ಸಮಯದಲ್ಲಿ ಯಾವುದೇ ಒಂದು ಸರ್ಕಾರಿ ಜಾಗಗಳನ್ನ ಉಳಿಸೋಕ್ಕೆ ಅವಕಾಶ ಕೊಡಲಿಲ್ಲ ಅವ್ರನ್ನ ಹಿಂಬಾಲಿಕರಿಗೆ ಜಾಗ ಮಾಡಿಕೊಟ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮಗೆ ಅಲ್ಲಿ ಜಾಗ ಇಲ್ಲ ಒಂದು ಪೋಸ್ಟ್ ಆಫೀಸ್ ಇಲ್ಲ ಒಂದು ರಸ್ತೆ ಹೋಗೋಕೆ ಒಂದು ಆ್ಯಂಬುಲೆನ್ಸ್ ಹೆಚ್ಚು ಕಮ್ಮಿ ಆದರೆ ಒಂದು ಆ್ಯಂಬುಲೆನ್ಸ್ ತೊಗೊಂಡು ಹೊರಗಡೆ ಬರೋಕ್ಕಾಗಲ್ಲ
ಆ ಪರಿಸ್ಥಿತಿಯಲ್ಲಿ ಜನ ವಾತಾವರಣ ನಿರ್ಮಾಣ ಆಗಿದೆ. ಜನ ನಿರ್ಮಾಣ ಆಗಿದೆ. ಅದಲ್ಲ ಅವರಿಗೂ ಕೂಡ ಗೊತ್ತು. ಅವರೇ ಮತ್ತೆ ಹೇಳಿದ್ರು ನಂಗೆ ಒಂದೇ ಪಾರಕ್ ಇರೋದು ಒಂದೇ ಗ್ರೌಂಡ್ ಸೇರೋದು. ತಪ್ಪರ್ಥ ಕಲ್ಪಿಸ್ಕೋಬಾರ್ದು. ತಪ್ಪರ್ಥ ಕಲ್ಪಿಸ್ಕೋಬೇಡಿ. ಮಾರಾಟ ಮಾಡೋದು ದಯವಿಟ್ಟು ಸರ್, ದಯವಿಟ್ಟು ಪದಗಳನ್ನ ಒಳ್ಳೆ ರೀತಿ ಬಳಸಿ. ಅವ್ರಿಗೆ ಸ್ವಾತಂತ್ರ್ಯ ಇದೆ ಸರ್. ಅವ್ರಿಗೆ ಪ್ರೂಫ್ ಬೇಕು ಅಂತ ಹೇಳ್ತಾರೆ. ಆಯ್ತು, ಪ್ರೂಫ್ ಮಾಡೋಣ. ತಾವು ಕೂಡ ಟಿವಿ ಅವ್ರು ಬನ್ನಿ, ಒಂದಿನ ನಿರ್ಧಾರ ಮಾಡಿ ಎಷ್ಟು ಜಾಗಗಳಲ್ಲಿ ಸರ್ಕಾರಿ ಜಾಗಗಳಿತ್ತು, ಎಷ್ಟು ಜಾಗಗಳು ಒತ್ತುವರಿ ಆಗಿದೆ, ಯಾಕೆ ಆ ರಸ್ತೆ ಕಿರಿದಾಗಿದೆ, ಯಾಕೆ ಆಂಬ್ಯುಲೆನ್ಸ್ ಹೊರಡೋಗ್ತಾ ಇಲ್ಲ, ಒಂದು ವಯಸ್ಸಲ್ಲ ಒಳಗೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳೋದನ್ನ ತಾವು ಅಲ್ಲೇ ಬಂದರೆ ನೋಡ್ಬೋದು. ಏನಾಗಿದೆ, 1998 ಅವಧಿಯಲ್ಲಿ 4 ಬಾರಿ ಸತತವಾಗಿ ಏನು ಇವ್ರು ಗೆದ್ಕೊ ಬಂದಿದ್ರು ಎಮ್ ಎಲ್ ಎ ಅವರು, ಶಾಸಕರಾದ ನಮ್ಮ ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬರು. ಅವ್ರು ಇದನ್ನ ಸಂಬಂಧ ಅವರ ಹಿಂಬಾಲಿಕರಿಗೆ ಅವಕಾಶ ಮಾಡಿಕೊಟ್ರು, ಅವಕಾಶಗಳನ್ನ ಮಾಡಿಕೊಟ್ರು, ಒತ್ತುವರಿ ಮಾಡ್ಕೊಳ್ಳೋಕ್ಕೆ ಫ್ರೀಡಮ್ ಬಿಟ್ಬಿಟ್ರು. ನಾನು ಇಲ್ಲಿ ಎಲ್ಲೂ ಕೂಡ ಮಾರಾಟ ಮಾಡಿದ್ರು ಇನ್ನೊಂದು ಮಾಡಿದ್ರು ಅಂತ ಹೇಳ್ತಾ ಇಲ್ಲ. ಆ ಸಬ್ಜೆಕ್ಟ್ ಬರೋದಾದ್ರೆ ಬೇಕಾದ್ರೆ ನಮ್ದು ಡಾಕ್ಯುಮೆಂಟ್ಸ್ ತೊಗೊಂಬಂದ್ಬೇಕಾದ್ರೆ ನಾನು ಪ್ರೂವ್ ಮಾಡಕ್ಕೆ ರೆಡಿ ಇದ್ದೀನಿ. ಇದೇ ತೊಂದರೆಯಿಂದ ಅಲ್ಲಿ ರಸ್ತೆ ಕಿರಿದಾಗಿದ್ದು. ಫೈರೋಸ್ ಅವರು ಏನು ಹೇಳ್ತೀರಿ? ಮೇಡಮ್ ನೋಡಿ, ನಮ್ಮ ಸ್ನೇಹಿತರಾದ ರಿಜ್ವಾನ್ ನವಾಬ್ ಅವರು ಮುಂದೆ ಹೇಳ್ಕೊಂಬಂದರು ಏನೇನು ಕೆಲಸಗಳು ಮಾಡಿದ್ವಿ. ಹೌದು, ಹಿಂದೆ ಒಂದು 10 ವರ್ಷದ ಹಿಂದೆ ಸುಮಾರು ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಇವ್ರು ಬಂದಮೇಲೆ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಬಟ್ ನನ್ನ ಕಡೆಯಿಂದ ನಾನು ಅಲ್ಲಿ 30 ವರ್ಷದಿಂದ ಅದೇ ವಾರ್ಡಲ್ಲಿ ವಾಸವಾಗಿದ್ದೀನಿ. ನನಗೆ ಗೊತ್ತಿರೋ ಥರ ಇನ್ನೂ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗಿಲ್ಲ, ಆಗಬೇಕಾಗಿದೆ. ಅಂಥದ್ರಲ್ಲಿ ರೋಡ್ಗಳಲ್ಲಿ ಸುಮಾರು ಜಾಗದಲ್ಲಿ ರೋಡ್ಗಳು ನೋಡ್ಬೋದು, ಇನ್ನೂ ಸುಮಾರು ಜಾಗ 1 ವರ್ಷದಿಂದ ರೋಡ್ಗಳು ಅಳ್ಳ ತೊಡಿರೋದು ಅಂದರೆ BWSSB ವರ್ಕ್ ಆಗಿರೋದು. ಹೌದು, ಅದರ ಜವಾಬ್ದಾರಿಯನ್ನ ಶಾಸಕರು ಅವ್ರ ಬಗ್ಗೆನೂ ಹೇಳ್ತೀನಿ, ಅದು ಅಲ್ಲೂ ಬರ್ತೀನಿ ನಾನು. ನೋಡಿ, ಸುಮಾರು ಪೆಂಡಿಂಗ್ ವರ್ಕ್ಸ್ ನೋಡಿ, ಇವತ್ತು ಗೌರ್ಮೆಂಟ್ ಸ್ಕೂಲ್ ತಾವೇ ತೋರಿಸ್ತಿದ್ದೀವಿ, ಅದು ಇವತ್ತಿಂದಲ್ಲ, ಸುಮಾರು 15 ವರ್ಷದಿಂದ ನಾನು ಆ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಿಲ್ಲ. ಏನಕ್ಕಂದ್ರೆ ನಮ್ಮ ಪ್ರಕಾರ ಏನಂದ್ರೆ ಒಂದು ವಾರ್ಡ್ಗೆ ಏನ್ ಬಜೆಟ್ ಬರುತ್ತೆ, ಏನ್ ಬೆಂಗಳೂರು BBMP ಬಜೆಟ್ ಏನ್ ವರ್ಷದ ಬಜೆಟ್ ಇದೆ, ಆ ಬಜೆಟ್ ಪ್ರಕಾರ ಗುರಪ್ಪನಪಾಳ್ಯಕ್ಕೆ ಬಂದಿರೋ ಬಜೆಟ್ ಫಂಡ್ನ ಯುಟಿಲೈಸ್ ಪ್ರಾಪರ್ಲಿ ಮಾಡಿದಿದ್ರೆ ಗುರಪ್ಪನಪಾಳ್ಯ ಇವತ್ತು ಒಂದು ಮಾಡೆಲ್ ಆಗಿ ಮಾಡ್ಬೋದಾಗಿತ್ತು. ಗುರಪ್ಪನಪಾಳ್ಯ ಯಾವುದು ದೊಡ್ಡದಲ್ಲ, ಮಾದೇವಪುರ ಅಷ್ಟು ದೊಡ್ಡ ವಾರ್ಡ್ ಅಲ್ಲ. ಅಂದ್ರೆ ಗುರಪ್ಪನಪಾಳ್ಯದಲ್ಲಿ ಪ್ರಾಪರ್ ಒಂದು ಏನ್ ಹೇಳ್ತೀರಿ, ಒಂದು ಮಾಡೆಲ್ ಆಗಿ ನಾವು ಪ್ಲಾನಿಂಗ್ಸ್ ಪ್ರಕಾರ ಮಾಡಿದಿದ್ರೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕಾಗಿತ್ತು. ಅಂದರೆ ನೀವು ನೋಡ್ಬೋದು ಸುಮಾರು ಗಲ್ಲಿಗಳಲ್ಲಿ ಇನ್ನೂ ಅದೇ ಥರ ಇನ್ನೂ ಕೆಲಸಗಳ ಕಾಮಗಾರಿಗಳು ಏನು ಆಗಿದೆ ಅದನ್ನು ಕಂಪ್ಲೀಟಾಗಿ ಕ್ಲೋಸ್ ಆಗಿಲ್ಲ. ಮತ್ತು ಕಲ್ಯಾಣ ಮಂಟಪದ ಬಗ್ಗೆ ಹೇಳೋದು, ಹೌದು ನಿಜ, ಅದು ಕಂಪ್ಲೀಟಾಗಿ ಕೆಲಸ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಇನ್ನೂ ಒಂದಷ್ಟು ಕಂಪ್ಲೀಟ್ ಮಾಡಬೇಕು. ಹೌದು, ಬಟ್ ಅದ್ರ ಜೊತೆ ಇವಾಗ ನಾನು MLA ಮೇಡಮ್ ಅವ್ರ ಬಗ್ಗೆ ಮಾತಾಡ್ತೀನಿ. ನೋಡಿ ಮೇಡಮ್, 1.5 ವರ್ಷ ಆಯಿತು ಅವ್ರಿಗೆ, 2018 ಎಲೆಕ್ಷನ್ಸ್ ಆಯಿತು. ಅದೇ 2018 ಎಲೆಕ್ಷನ್ ಆದ ನಂತರ ನಾನು ಕಣ್ಬಂದಂಗೆ ನಾನು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇದ್ದೀನಿ. ಅಣ್ಣಾ ಆಂದೋಲನದಿಂದ ಹೋರಾಟದಿಂದ ನಾವು ಪಕ್ಷ ನಿರ್ಮಾಣ ಮಾಡಾಯಿತು. ಗುರಪ್ಪನಪಾಳ್ಯದಲ್ಲಿ ಗಾರ್ಬೇಜ್ ಇಶ್ಯೂನ ನಾವು ಎತ್ತಿ ಅದನ್ನ ಕ್ಲೀನ್ ಮಾಡಿಸಿದ್ವಿ. ಸಾಹೇಬರಿಗೂ ಗೊತ್ತು ಇಲ್ಲ, ಗುರಪ್ಪನಪಾಳ್ಯದಲ್ಲಿ 9th ಮೇನ್ ಅಲ್ಲಿ ಕಚರಾ ಬಿಲ್ಡಿಂಗ್ ಅನ್ಬಿಟ್ಟು ಒಂದು ನಿರ್ಮಾಣ ಆಗ್ಬಿಡಿತ್ತು. ಆ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಗೆ ಕಚರಾ ಬಿಲ್ಡಿಂಗ್ ಅಂದ್ರೆ ಯಾರು ಎತ್ತಲಿಕ್ಕಾಗಿಲ್ಲ. ನಾವು ಆಮ್ ಆದ್ಮಿ ಪಕ್ಷದವ್ರು ಇವತ್ತಲ್ಲಿ ಮಾತಾಡಿದಿರಲ್ಲ, ಆ ಜನತೆಗೆ ಗೊತ್ತು. ನಾವು ಸುಮಾರು 7 ದಿವಸದಲ್ಲಿ ಆ ಕಸನ ಕ್ಲೀನ್ ಮಾಡಿಸಿ ಸುಮಾರು ಬ್ಲಾಕ್ ಸ್ಪಾಟ್ಸ್ ಕ್ಲೀನ್ ಮಾಡಿದೀವಿ. ಅಂತ ಸಮಯದಲ್ಲಿ ಇವರ ಉಡುಗೊರೆ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು. ಅಂದ್ರೆ ಇವ್ರಿಗೆ ಗೊತ್ತಿದೆ, ಬಟ್ ಇವಾಗ ಅವ್ರು ಇಲ್ಲ ಅಂತ ಹೇಳ್ತಾರೆ. ಇರ್ಲಿ ಬಿಡಿ, ಅದು ನನ್ನ ಕೆಲಸ ಮಾಡಿರೋದಲ್ಲಿ ಇರೋ ಜನತೆ ಮಾಡಿದ್ರೆ ನಿಮ್ಗೆ ಕಂಪ್ಲೇಂಟ್ ಕೊಡ್ಬೇಕು. ಕೊಟ್ಟಿದ್ದೀನಿ, NCR ಮಾಡಿಸಿದೀನಿ, NCR ಮಾಡಿಸಿದೀನಿ. ಅಂತದ್ರಲ್ಲಿ ಅದೇ ಜಾಗದೊಳಗೆ ಪೊಲೀಸ್ ಚೌಕಿ ಕಟ್ಟಿದೀವಿ. ಅದಾದ್ಮೇಲೆ ನಾನು ಹೇಳೋದು, ಅದಾದ್ಮೇಲೆ ನಾನು ಹೇಳ್ತೀನಿ. ನೋಡಿ, ಡೆವಲಪ್ಮೆಂಟ್ ನೀವು ಮಾಡಿಲ್ಲ ಅಂತ ಹೇಳ್ತಿಲ್ಲ, ಏನೇನು ಆಗ್ಬೇಕಾಗಿತ್ತು ನಿಮ್ಮ ನೀವು 5 ವರ್ಷದ ಸಮಯದಲ್ಲಿ ಏನೇನು ಇನ್ನು ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು. ಆ ತರ ನಿಮಗೊಂದು ಡೌಟ್ ಇದ್ರೆ ಡೆಹಲಿಯಲ್ಲಿ ಒಂದು ವಾರ್ಡ್ ಅಲ್ಲಿ ಹೋಗಿ ಬನ್ನಿ. ಮೂರನೇ ಬಾರಿ ನಾವು ಗೆದ್ದಿದೀವಿ, ನಮಗ್ ಒಂದ್ಸತಿ ಆಯ್ಕೆ ಮಾಡಿದ್ರೆ ನಾವು ಡೆಫಿನೆಟ್ಲಿ ಏನು. ವಿಜಯಕುಮಾರ್ ಅವರು MLA ಆಗಿದ್ರು, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಗ್ರಾಂಟ್ಸ್ ಗಳನ್ನ ಕೊಟ್ಟು ಹೊತ್ತು ಕೊಟ್ಟು ಹೆಚ್ಚು ಅಂದ್ರೆ 7 ವಾರ್ಡ್ ಜಯನಗರದಲ್ಲಿ ಅತಿ ಹೆಚ್ಚು ಗ್ರಾಂಟ್ಸ್ ತಗೊಂಡು ಕೆಲಸ ಮಾಡಿ ನಿಮ್ಮ ಸ್ಪೀಚ್ ಇದು, ನನ್ ಸ್ಪೀಚ್ ಅಲ್ಲ, ನಿಮ್ದೇ ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದೀರ ಅತಿ ಹೆಚ್ಚು ಗ್ರಾಂಟ್ಸ್ ತಗೊಂಡಿರೋದು ನಾನೇ.
ಅತಿ ಹೆಚ್ಚು ಗ್ರಾಂಟ್ಸ್ ಕೊಟ್ಟಿರೋದು ನನಗೆ ಅಂತ ನೀವೇ ಹೇಳಿದ್ರ ಈಗ ಏನಾನ ಇವತ್ತು ಅಭಿವೃದ್ಧಿ ಕಾರ್ಯ ಏನಾನ ಗುರುತಿಸಿಕೊಳ್ಳದಲ್ಲ ಆಗಿದೆ ಅಂತಂದ್ರೆ ಅಭಿವೃದ್ಧಿ ಕಾರ್ಯ ಏನಾನ ಗುರುತಿಸಿಕೊಳ್ಳದಲ್ಲ ಆಗಿದೆ ಅಂತ ಹೇಳಿದ್ರೆ ಅದು ವಿಜಯ್ ಕುಮಾರ್ ಅವರಿಂದ ಅದು ಹಂಗ ಆಗಲ್ವಲ್ಲ ಸರ್ ಮನ್ನೆ ವಿಜಯ್ ಕುಮಾರ್ ಅವರಿಂದ ಅಭಿವೃದ್ಧಿ ಆಗಿದೆ ಈಗ 3 ವರ್ಷದಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಹೋಗಿ ಶಾಸಕರು ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ರೆ ನೀವು ಬಿಜೆಪಿ ಅವರು ನೀವು ವೋಟ್ ಮಾಡಿದ್ರಾ ನಮಗೆ ಅಂತ ಹೇಳ್ತಾರೆ ಶಾಸಕರು ಇಲ್ಲ ಯಾವ ಅರ್ಥ ಇದು ಮೇಡಂ ಒಂದು ನಿಮಿಷ ಒಂದು ನಿಮಿಷ ಇದ್ದಾರೆ ಜನ ಹೇಳ್ತಿದ್ದಾರೆ ಸರ್ ದಯವಿಟ್ಟು ನೀವು ಏಕವಚನವನ್ನ ಬಳಸಬೇಡಿ ಏನು ಮಾಡ್ತೀರಮ್ಮ ನಮಗೆ ಅಭ್ಯಾಸ ನೀವು ಅಭ್ಯಾಸ ಇದ್ರೆ ಅದು ನಿಮ್ಮ ನೀವು ಹೊರಗಡೆ ಹಾಕೊಳ್ಳಿ ಸರ್ ಇದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಏಕವಚನದಲ್ಲಿ ಬಳಸಬೇಡಿ ಅಷ್ಟೇ ಏನು ಅವನಿಗೆ ಅವನು ನಮ್ಮ ವಾರ್ಡ್ ಒಳಗೆ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲ ನಾನು ವಾರ್ಡ್ ಒಳಗೆ ಇಲ್ಲದೇ ಇರಬಹುದು ತಮ್ಮ ವಾರ್ಡಿನ ಎಲ್ಲ ಒಂದೊಂದು ಗಲ್ಲಿ ಗಲ್ಲಿನ ಒಂದು ವಿಸ್ತೀರ್ಣ ನನಗೆ ಗೊತ್ತು ನನಗೆ ಗೊತ್ತು ಯಾವಾಗ ಬಂದಿದ್ದೀಯ ನೀನು ಹಾ ಯಾವಾಗ ಬಂದಿದ್ದೀಯಾ ಪ್ರತಿದಿನ 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 ಚರ್ಚೆ ಏನಿದೆ ಗೊತ್ತಾ ಚರ್ಚೆ ಏನು ಗೊತ್ತಾ ಚರ್ಚೆಯ ವಿಚಾರವನ್ನ ಡೈವರ್ಟ್ ಮಾಡೋದ ಬೇಡ ಇಲ್ಲ ಇಲ್ಲ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಅಲ್ಲಿ ಏನು ಕೆಲಸ ಆಗಿದೆ ಏನು ಆಗಿಲ್ಲ ಏನು ಆಗಬೇಕು ಇಷ್ಟನ್ನ ದಯವಿಟ್ಟು ಚರ್ಚೆ ಮಾಡಿ ಪ್ಲೀಸ್ ಮೇಡಂ ಇನ್ನೊಂದು ನನ್ನ ಪ್ರಕಾರ ನಮ್ಮ ಗುರುಪನಪಾಳ್ಯ ವಾರ್ಡ್ ಅಲ್ಲಿ ವುಮೆನ್ ಸೇಫ್ಟಿ ಇಲ್ಲ ಮೇಡಂ ವುಮೆನ್ ಸೇಫ್ಟಿ ಇಲ್ಲ ಚೈಲ್ಡ್ ಚಿಲ್ಡ್ರನ್ಸ್ 13 ವರ್ಷದ ಮಕ್ಕಳು ಇವತ್ತು ಕೆಟ್ಟ ಅಭ್ಯಾಸದಲ್ಲಿ ಬಿದ್ದಿದ್ದಾರೆ ನಮ್ಮ ಗುರುಪ್ಪನಪಾಳ್ಯದ ಕಾರ್ಪೊರೇಟರ್ ಆದ ರಿಜ್ವಾನ್ ನವಾಬ್ ಅವರು 10 ವರ್ಷ ಗುರುಪ್ಪನಪಾಳ್ಯದಲ್ಲಿ ಆಳ್ವಿಕೆ ನಡೆಸಿದ್ದಾರೆ ಅಂಥದ್ರಲ್ಲಿ ಇವತ್ತು ಅಲ್ಲಿ ಆ ಮಕ್ಕಳನ್ನು ಒಂದು ಲೆವೆಲಲ್ಲಿ ಸುಧಾರಿಸ್ಲಿಕ್ಕೆ ಇವ್ರ ಕಡೆಯಿಂದ ಯಾವುದು ನಾನು ಡೆವಲಪ್ಮೆಂಟ್ ನೋಡಿಲ್ಲ ಅದನ್ನು ಬಿಟ್ಟು ಕೆಲಸದಲ್ಲೂ ಅಷ್ಟೇ ನೋಡಿ ಹೇಳಬೇಕಂದ್ರೆ ಸುಮಾರು ನಮ್ಮ ಹತ್ರ ನೋಡಿ ಡಾಕ್ಯುಮೆಂಟ್ಸು ತಂದಿದ್ದೀನಿ ಏನೇನಿದೆ ಏನೇನು ಇವ್ರ ಫಂಡ್ ಎಷ್ಟು ಅಲೋಕೇಟ್ ಆಗಿದೆ ಎಷ್ಟು ಮಟ್ಟಕ್ಕೆ ಖರ್ಚು ಮಾಡಿದ್ದಾರೆ ಎಷ್ಟು ಇನ್ನೂ ಉಳಿದಿರೋ ಪ್ರಾಜೆಕ್ಟ್ ಸ್ಪೆಂಡಿಂಗ್ ಇದೆ ಅದು ನನಗೆ ಗೊತ್ತು ಬಟ್ ಇವತ್ತು ಅದ್ರ ಮುಂಚೆ ನೀವು ಕ್ಲಿಯರ್ ಆಗಿ ತೋರಿಸಿದ್ದೀರಾ ನೋಡಿ ನೀವು ಸುಳ್ಳು ತೋರಿಸಿಲ್ಲ ನಾನೇನು ವಿಡಿಯೋ ಕ್ಲಿಪ್ ತೋರಿಸಿಲ್ಲ ಅದು ಗುರುಪ್ಪನಪಾಳ್ಯ ಮೇಡಮ್ ಒಂದೇ ಒಂದು ನಿಮಿಷ ಅವನು ಹೇಳ್ತಾ ಇದ್ದಾನಲ್ಲ ಈಗ ಒಂದೂವರೆ ವರ್ಷದಿಂದ ಕೆಲಸ ನಡೀತಾ ಇಲ್ಲ ಯಾಕಂದ್ರೆ ನಮ್ಮ ಹತ್ರ ಬಿಬಿಎಂಪಿ ಇಂದ ಫಂಡ್ಸ್ ಬಂದಿಲ್ಲ ಸರ್ ಒಂದು ನಿಮಿಷ ಅದು ನಮಗೆ ಗೊತ್ತಿದೆ ಒಂದೂವರೆ ವರ್ಷದಿಂದ ಬಿಬಿಎಂಪಿ ಸದಸ್ಯರಿಗೆ ಫಂಡ್ಸ್ ಬಂದಿಲ್ಲ ಓಕೆ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಗುರುಪ್ಪನಪಾಳ್ಯದಲ್ಲಿ ಶಾಸಕರು ಶಾಸಕರು ಮಾಡಿದ್ದಾರೆ ಗುರುಪ್ಪನಪಾಳ್ಯಕ್ಕೆ ಯಾಕೆ ಬರಲ್ಲ ಏನು ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯ ಪಟ್ಟಿ ಕೊಡಿ ವೋಟ್ ಬ್ಯಾಂಕಿಂಗ್ ಗೋಸ್ಕರ ಮಾತ್ರ ಗುರುಪ್ಪನಪಾಳ್ಯ ಜನನ ನಮ್ಮ ಬಂಧುಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಇವತ್ತೇನ ಅಲ್ಲಿ ಮುಸಲ್ಮಾನ ಬಂಧುಗಳನ್ನ ಯೂಸ್ ಮಾಡ್ಕೊಂಡು ನನ್ ಬಂಧುಗಳು ಅದು ನನ್ ಬಂಧುಗಳು ನನ್ ಬಂಧುಗಳು ನೀವ್ ಹೇಳಲೇಬಾರ್ದು ಅದನ್ನ ದಯವಿಟ್ಟು ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒನ್ ಅವರ್ ಅಷ್ಟೇ ಕಾಲಾವಕಾಶ ಎಂಟು ಬೋರ್ವೆಲ್ ಬಗ್ಗೆ ಹೇಳಿದ್ರು ಎಂಟು ಬೋರ್ವೆಲ್ ನ ನಾವು ಹಾಕ್ಸಿದೀವಿ ಅಂತ ಸ್ವತಃ ನಮ್ಮ ಮನೆ ಹತ್ರನೂ ಹಾಕ್ಸಿದಾರಿಲ್ಲ ಅಂತ ಹೇಳಿಲ್ಲ ಅದು ಒಂದೂವರೆ ವರ್ಷದ ಮುಂಚೆ ಇವರ ಅವಧಿಯಲ್ಲೇ ಹಾಕ್ಸಿದ್ದಾರೆ ಸುಳ್ಳು ಹೇಳ್ತಿಲ್ಲ ನಾನು ಬಟ್ ಆ ಬೋರ್ವೆಲ್ ಹಾಕ್ಸಿರೋದಷ್ಟೇ ಇನ್ನೂ ಕನೆಕ್ಷನ್ ಬಂದಿಲ್ಲ ಮೇಡಮ್ ನಿಮ್ ಮನೆಗೆ ನೀರ್ ಬಂದಿದೆ ನೀನೇ ಫೋನ್ ಮಾಡಿ ಹೇಳಿದ್ಯಾಲ್ಲ ರಿಜ್ವಾನ್ ನವಾಬ್ ಸಾಹೇಬ್ರೆ ಈಗ ನೀನ್ ಹೋಗಿ ಚೆಕ್ ಮಾಡು ರಿಜ್ವಾನ್ ನವಾಬ್ ಸಾಹೇಬ್ರೆ ನೋಡಿ ನಿಮ್ಮಿಂದ ನನಗೆ ಪರ್ಸನಲ್ ದ್ವೇಷ ಏನು ಇಲ್ಲ ನೋಡಿ ನಾವು ನೀವೇ ಒಂದೇ ಏರಿಯಾದಲ್ಲಿ ಇದೀವಿ ದಿನ ಒಂದು ನಿಮ್ ಜೊತೆ ದ್ವೇಷನೆ ಮಾಡೋದು ನೋಡಿ ಬಟ್ ನಾವ್ ಹೇಳ್ತಿರೋದು ಇವತ್ ನಾವು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಬಂದಿದೀವಿ ಇವತ್ತು ನಮಗೆ ಮೇಡಮ್ ಇವರ ರೋಡ್ ಟೈಲ್ಸ್ ಒಂಬತ್ತು ಬೋರ್ವೆಲ್ ಕೊರ್ಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಈಗ ಅಲ್ಲಿನ ಬೇಕಾದ್ರೆ ಒಂದು ಸ್ಥಳೀಯರನ್ನ ಒಂದು ಇದು ಕೇಳಿ ಉರ್ದು ಶಾಲೆ ರಸ್ತೆ ಒಂದನೇ ಮುಖ್ಯ ರಸ್ತೆ ಎರಡನೇ ಮುಖ್ಯ ರಸ್ತೆ ನಾಲ್ಕನೇ ರಸ್ತೆ 5-6 ಇಷ್ಟು ಗಳಿಗಳಲ್ಲಿ ಕುಡಿಯೋಕೆ ನೀರಿಲ್ಲ ಸ್ವತಃ ನಾನೇ ಲೆಟ್ರ್ ಕೊಟ್ಟಿದ್ದೀನಿ BWSSB-ಗೆ ಕುಡಿಯಕ್ ನೀರ್ ಕೊಡ್ರಿ ಅವಕಾಶ ಮಾಡ್ಕೊಡಿ ಅಂತ ಯಾಕೆ ಈ ಹಿಂದೆ ಇದ್ದಿದ್ ನೀರ್ ಯಾಕೆ ಈ 3 ವರ್ಷದಿಂದ ಕೊಡ್ತಾ ಇಲ್ಲ 3 ವರ್ಷ ಇಲ್ಲ ಮೂರು ವರ್ಷದಿಂದ ತೊಂದ್ರೆ ಏನೋ ಎಲ್ಲ ಒಂದ್ ಕಡೆ ಅಲ್ಲಿ ಶಾಸಕರ ಅವಶ್ಯಕತೆ ಇಲ್ಲ ನಾನು ನೀವ್ ಹೇಳ್ತಿದ್ರಲ್ಲ ಉರ್ದು ಸ್ಕೂಲ್ ಅಲ್ಲೇ ಇರೋದು ಈ ಸಮಸ್ಯೆ ಅಷ್ಟಿಲ್ಲ ಸುಳ್ಳು ಹೇಳೋದು ನೋಡಿ ನಾವಿಲ್ಲಿ ಬಂದಿದ್ದೀವಿ ಏನಿದೆ ಅದು ಹೇಳಲೇಬೇಕು ನೀರಿನ ಅದಾದ್ಮೇಲೆ ಇಲ್ಲ ನಮಗ್ ಬೇಕಾಗಿರೋದು ಸಮಸ್ಯೆ ಏನು ನಮಗ್ ಬೇಕಾಗಿರೋದು ಅಭಿವೃದ್ಧಿ ಕೆಲಸ ಗುರುಪ್ಪನಪಾಳ್ಯದಲ್ಲಿ ಇಲ್ಲಿ ನಮಗೆ ಎಜುಕೇಶನ್
ಎಜುಕೇಷನ್ ಬಗ್ಗೆ ನಮ್ಮ ರಜ್ಮಾನ್ ಸಾಹೇಬ್ರು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣ, ನಮ್ಮ ಹೆಲ್ತ್ ಬಗ್ಗೆ ಏನೇನು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣ, ರೋಡ್ ಯಾವ ಥರ ಹಾಕ್ಸಿದ್ದಾರೆ, ಆ ರೋಡ್ ಕ್ವಾಲಿಟಿ ಯಾವ ಮಟ್ಟಕ್ಕಾಗಿದೆ ಅದ್ರ ಬಗ್ಗೆ ಮಾತಾಡೋಣ. ನಾವು ಮಾಡಿರೋ ಕೆಲಸನ ಮಾಡಿದೀವಿ ಅಂತ ಹೇಳಿದಾಗ ಹೇಗೆ ಒಪ್ಕೊಳ್ತಾರೋ, ಮಾಡಿಲ್ದಿರೋಬೇಕಾಗುತ್ತೆ. ಹೌದು ಹೌದು, ಸ್ಥಳ ಪರಿಶೀಲನೆ ವರದಿ ಕೊಡ್ತೀನಿ ಬಿಡಬ್ಲ್ಯೂಎಸ್ಎಫ್ಸಿ. ಎಸ್, ಮತ್ತೊಬ್ರು ಪಬ್ಲಿಕ್ ಕಾಲರ್ ರೆಡಿ ಇದ್ದಾರೆ ಸರ್, ನಿಮ್ಮ ವಾರ್ಡ್ ನವರೇ ಕಾಲ್ ಮಾಡಿದ್ದಾರೆ, ಅರ್ಮಾನ್ ಖಾನ್ ಅಂತ ಹೇಳಿ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಗುರಪ್ಪನ ಪಾಳ್ಯದ ಬಗ್ಗೆ ಮಾತನಾಡ್ತಾ ಇದೀವಿ, ಮಾತಾಡಿ. ಹೌದು ಹೇಳಿ. ಅದೇ ಮೇಡಮ್, ಅದು ಕಸದ ಸಮಸ್ಯೆ ಇತ್ತು, ಗಾರ್ಬೇಜ್. ಅದು ನಮ್ಮ ಕಾರ್ಪೊರೇಟರ್ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಮಾಡಿಸಬೇಕಾಗಿತ್ತು. ಹೇಳಿ ಸರ್. ಇಲ್ಲ ಇದಾರೆ, ಈಗ ಅವರು ಕಾರ್ಪೊರೇಟರ್ ಅಲ್ಲ, ಅಲ್ಲಿಯ ಮಾಜಿ ಕಾರ್ಪೊರೇಟರ್. ಈಗ ಒಂದೂವರೆ ವರ್ಷ ಆಗಿದೆ ಅವರ ಅವಧಿ ಮುಗಿದು, ಬಟ್ ಸ್ಟಿಲ್ ನಿಮ್ಮ ಸಮಸ್ಯೆನ ಹೇಳಿ ಪರಿಹಾರ ಮಾಡುವಂತಹ ಮನಸ್ಥಿತಿ ಅವ್ರಿಗಿದ್ರೆ ಅವ್ರು ಮಾಡ್ಕೊಡ್ತಾರೆ. ಎಸ್, ಕಾಲ್ ಮಾಡ್ತಾ ಇದ್ದೀರಾ ಸರ್? ಅದೇ ಮೇಡಮ್, ಕಸ ಸಮಸ್ಯೆ ಇದೆ, ಅದಕ್ಕೋಸ್ಕರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಗುರಪ್ಪನ ಪಾಳ್ಯ, ಐಬಿಎಂ. ಹೇಳಿ ಹೇಳಿ. ಹೌದು ಹೌದು, ಶೋಭಾ ಅಪಾರ್ಟ್ಮೆಂಟ್ ಇದೆ. ಹೌದು, ಕಸದ ಸಮಸ್ಯೆ ಇದೆ ಮೇಡಮ್. ಸರ್ ಅವ್ರು ಮಾತಾಡ್ಲಿ ಸರ್, ಹೇಳಿ ಹೇಳಿ. ಶೋಭಾ ಅಪಾರ್ಟ್ಮೆಂಟ್ ಐಬಿಎಂ ರಸ್ತೆ ಇದೆಯಲ್ಲ, ಅದು ತುಂಬಾ ಕಸದ ಸಮಸ್ಯೆ. ಓಕೆ ಅರ್ಮಾನ್ ಅವರೇ, ನಿಮ್ಮ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಇದೆ. ಥ್ಯಾಂಕ್ ಯು ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ಸೈಯದ್ ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸೈಯದ್ ಅವರೇ. ನಮಸ್ತೆ ಮೇಡಮ್. ಎಸ್ ಹೇಳಿ ಸೈಯದ್ ಅವರೇ. ಹಲೋ ಹೇಳಿ, ಮಾತನಾಡಿ. ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹೇಳಿ ಮೇಡಮ್. ಟಿವಿ ನೀವ್ ಹೇಳ್ಬೇಕು ಸರ್, ನಿಮ್ಮ ಏರಿಯಾ ಸಮಸ್ಯೆ ನೀವ್ ಹೇಳ್ಬೇಕು, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಏನಿಲ್ಲ ಮೇಡಮ್, ಇದು ನನ್ಗೆ ಈಗ. ಹಲೋ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಹೇಳಿ ಸೈಯದ್ ಅವ್ರೆ. ಈಗ ಇವರು ಹೇಳ್ತಾ ಇದಾರಲ್ಲ ಕಸದ ಸಮಸ್ಯೆ, ಆಮೇಲೆ ಇನ್ನೊಂದು ಹೇಳ್ತಾ ಇದಾರಲ್ಲ, ಸರ್ ನೀವು ಟಿವಿ ಒಂದ್ ನಿಮಿಷ ಸರ್, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಸರ್, ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ. ಎಸ್ ವೀಕ್ಷಕರೇ, ನೀವು ಕಾಲ್ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅಥವಾ ನೀವು ಟಿವಿ ನೋಡ್ಕೊಂಡು ಮಾತನಾಡ್ತಾ ಇದ್ರೆ ಕಾಲ್ ಕಟ್ ಆಗುತ್ತೆ, ಯಾಕಂದ್ರೆ ಸರಿಯಾಗಿ ಮಾತಾಡೋದಕ್ಕೆ ಆಗಲ್ಲ. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್, ಸಾಕಷ್ಟು ವಿಚಾರ ಚರ್ಚೆ ಮಾಡ್ತಾ ಇದ್ವಿ. ಕಸದ ಸಮಸ್ಯೆ ವಿಪರೀತ ಆಗಿದೆ ಅಂಡ್ ಇಡೀ ಬೆಂಗಳೂರಲ್ಲೇ ಆ ಕಸದ ಸಮಸ್ಯೆ ಇದೆ, ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ಈಗ ಬಿಬಿಎಂಪಿ ಸದಸ್ಯರ ಅವಧಿ ಮುಗಿದಿದೆ, ಅದನ್ನ ಮಾತ್ರಕ್ಕೆ ಅವ್ರು ಸ್ಪಂದಿಸಬಾರ್ದು ಅಂತ ಏನಿಲ್ಲ, ಸ್ಪಂದಿಸಬಹುದು ಅವರ ಒಂದು ಲಿಮಿಟ್ಸಲ್ಲಿ, ಬಟ್ ಅದು ಶಾಸಕೀಯ ಜವಾಬ್ದಾರಿ ಅಂದರೆ ಅಲ್ಲಿಯ ಪರ್ಟಿಕ್ಯುಲರ್ ಶಾಸಕರ ಜವಾಬ್ದಾರಿ ಆಗುತ್ತೆ ಈಗ ಅವಧಿಯಲ್ಲಿ ಬಿಬಿಎಂಪಿ ಸದಸ್ಯರು ಇಲ್ಲದೆ ಇರೋದ್ರಿಂದ. ಜೊತೆಗೆ ಅಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಲಿ ಅಥವಾ ಉದ್ಯೋಗಾಕಾಂಕ್ಷಿಗಳಿಗೆ ಸರಿಪೂರ್ವಕವಾದಂಥ ವಾತಾವರಣ ಅಲ್ಲಿಲ್ಲ ಅನ್ನುವಂಥದ್ದು, ಇನ್ನು ಚಿಕ್ಕದಾದ ರಸ್ತೆಗಳಿದ್ದಾವೆ ಅನ್ನುವಂಥದ್ದು, ಇದೆಲ್ಲವೂ ಕೂಡ ಸಮಸ್ಯೆಗಳಿದೆ. ಏನು ಹೇಳ್ತೀರಿ ಸರ್? ಮೇಡಮ್ ನೋಡಿ, ಕಸದ ಬಗ್ಗೆ ಮಾತಾಡಬೇಕಂದ್ರೆ ಮುಂಚೆನೂ ನಾನು ಹೇಳ್ತಿದ್ದೆ, ಕಸದ ಸಮಸ್ಯೆ ಇತ್ತು, ಅದನ್ನು ನಾವೇ ಸ್ವತಃ ವಾಲಂಟಿಯರ್ಲಿ ಇಶ್ಯೂ ಬೇಸ್ ತಗೊಂಡು ಕ್ಲಿಯರ್ ಮಾಡಿದ್ದೀವಿ. ನಂತರ ಇವತ್ತೇನಾಗಿದೆ, ಒಂದಷ್ಟು ಜನ ಗುರಪ್ಪನಪಾಳ್ಯದಲ್ಲಿ ವೆಟ್ ವೇಸ್ಟ್ ಮತ್ತು ಡ್ರೈ ವೇಸ್ಟ್ನ ಇವಾಗ ಒಂದಷ್ಟು ಜನಕ್ಕೆ ಅವೇರ್ನೆಸ್ ಗೊತ್ತಾಗಿದೆ, ಮಾಧ್ಯಮ ನೋಡ್ತಾರೆ ಇರ್ಬೋದು, ನಮ್ಮ ರಿಜ್ವಾನ್ ಸಾಹೇಬ್ ರಾಶಿನ ನಾವು ಇನ್ನೂ ನೋಡ್ತಾನೆ ಇದೀವಿ ಸರ್. ಇಲ್ಲ ಮೇಡಮ್, ಅದೇ ಹೇಳ್ತಿರೋದು ಏನಾಗ್ತಿದೆ ಅಂದ್ರೆ, ಇವತ್ತು ನಮ್ಮಂತ ಆಕ್ಟಿವಿಸ್ಟ್ ಸುಮಾರು ಜನ ಹೋಗ್ಬಿಟ್ಟು ಹೇಳ್ತಿದೀವಿ, ಕಸದಿಂದ ಇವತ್ತು ಒಂದು ಹೇಳ್ತಿದ್ದೆ, ಕಚರಾ ಬಿಲ್ಡಿಂಗ್ ಅಂತ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಮೂರು ಮಕ್ಕಳಿಗೆ ಡೆಂಗ್ಯೂ ಬಂದಿತ್ತು ಅಂದ್ರೆ ಆ ಮಕ್ಕಳು ಸಾಯೋ ಪೊಸಿಷನ್ ಅಲ್ಲಿ, ಅದು ರೆಕಾರ್ಡ್ ಅವ್ರ ಹತ್ರ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅವ್ರದ್ದು. ಅಂತ ಸಮಸ್ಯೆದಲ್ಲಿ ನಾವು ಅದನ್ನ ಇಶ್ಯೂ ತಗೊಂಡು ಬಿಬಿಎಂಪಿ ಅವ್ರ ಸಹಾಯ ತಗೊಂಡು ಅದನ್ನ ಕ್ಲೀನ್ ಮಾಡಿಸಿದ್ವಿ. ಬಟ್ ಇವತ್ತು ಏನಾಗ್ತಿದೆ, ನೈನ್ತ್ ಮೇ ನಲ್ಲಿ ಮತ್ತೆ ಪಾರ್ಕ್, ನೀವು ಹೇಳ್ತಿದಿರಲ್ಲ ಪಾರ್ಕ್ ಹತ್ರ, ಅದಾದ್ಮೇಲೆ ಐಬಿಎಂ ಹತ್ರ ಬಂದಾಗ, ಐಬಿಎಂ ಹತ್ರ ಬಂದ ಮಾಡಿದ್ವಿ. ಇನ್ನೊಂದು ಅವ್ರು ಹೇಳ್ತಾ ಇದಾರಲ್ಲ, ನಮ್ಮ ವಾರ್ಡ್ ಇರೋದು 1 ಕಿಲೋಮೀಟರ್ ರೇಡಿಯಸ್ ಒಳಗೆ, ಅದರೊಳಗೆ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಪಾಯಿಂಟು ಇಲ್ಲ. ಡಂಪಿಂಗ್ ಯಾರ್ಡ್ ಆಗಿದೆ ಅವಲಮ್ಮ ದೇವಸ್ಥಾನ ರಸ್ತೆಯಲ್ಲಿ, ಕಿರಿದಾದ ರಸ್ತೆ ಅಂತ ಹೇಳ್ತಾರೆ.
ಆ ರಸ್ತೆನೆ ಡಂಪಿಂಗ್ ಯಾರ್ಡ್ ಮಾಡ್ಬಿಟ್ರು ರಾಮಲಮ್ಮನ ದೇವಸ್ಥಾನ ಮುಂದ್ಗಡೆ. ಜಾಗ ಇದೆ ಇಲ್ಲ ಇವಾಗ ಅಲ್ಲಿಲ್ಲ, ಯಾವಾಗ ಇದೇನ್ ಗೊತ್ತಾ, ಯಾವಾಗ ನೋಡಿದ್ಯಾ ಯಾವಾಗ ನೋಡಿ ಅಂತ ಇದೆಯಾ ಅದಿಲ್ಲ ಅಂದ್ರೆ ಏನ್ ಮಾತಾಡ್ತಾ ಅವ್ರಿಗೆ? ಇವತ್ ನೋಡಿದ್ರು ನಿನ್ನೆ ನೋಡಿದ್ರು ಒಟ್ನಲ್ಲಿ ನೋಡಿದಾರ ಟಿವಿ ಮಾಧ್ಯಮದವ್ರು ಬಂದ್ಮೇಲೆ ಶಾಸಕರು ಆಕ್ಟಿವ್ ಆಗಿರ್ಬೋದೇನೋ. ಮತ್ತೊಬ್ರು ಪಬ್ಲಿಕ್ ಕಾಲರ್ ರೆಡಿ ಇದಾರೆ, ನವಾಜ್ ಅಂತ ಹೇಳಿ. ನಮಸ್ತೆ ನವಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ಮೇಡಮ್ ನಮ್ಗೇನ್ ಪ್ರಾಬ್ಲಮ್ ಅಂದ್ರೆ, ಎಲ್ಲಾ ಅಲ್ಲಿ ರೋಡ್ಸ್ ಎಲ್ಲ ಒಳ್ಳೆ ಇದು ಡೆವಲಪ್ ಎಲ್ಲ ಆಗಿದೆ. ನಾನು ಮೆಜೆಸ್ಟಿಕ್ ಅಪಾರ್ಟ್ಮೆಂಟ್ ಹತ್ರ ಇರೋದು, ಅಲ್ಲಿ ಸ್ವಲ್ಪ ಒಂದ್ ಕಸದ ಒಂದು ಪ್ರಾಬ್ಲಮ್ ಇದೆ ಮೇಡಮ್. ಓಕೆ, ಅದು ಬಿಟ್ಟು ಬೇರೆ ಏನಾದ್ರೂ ಗುರಪ್ಪನಪಾಳ್ಯ ವಾರ್ಡ್ ನಲ್ಲಿ ನಿಮಗೆ ಸಮಸ್ಯೆ ಇಲ್ಲ ಮೇಡಮ್? ಬಹಳ ಕೆಲಸಗಳು ಆಗಿದೆ ಮೇಡಮ್, ಅದೇನ್ ತೊಂದರೆ ಏನಿಲ್ಲ. ರೋಡ್ಸ್ ಎಲ್ಲ ಇದೆಲ್ಲ ಡೆವಲಪ್ಮೆಂಟ್ ಎಲ್ಲ ತುಂಬಾ ಆಗಿದೆ. 10 ವರ್ಷ ಮುಂಚೆ ನಾವ್ ನೋಡ್ದಂಗೆ ಬಹಳ ರೋಡ್ಸ್ ಎಲ್ಲ ಹಾಳಾಗಿತ್ತು, ಚೆನ್ನಾಗಿತ್ತು. ಆದ್ರೆ ನಮ್ಮ ರಿಜ್ವಾನ್ ಸಾಹೇಬ್ ಅವ್ರು ಬಂದಾದ್ಮೇಲೆ ಪ್ರತಿ ಒಂದ್ ರೋಡ್ ಗೆ ಎಲ್ಲ ಟಾಂಬ್ರೀಕರಣ ಎಲ್ಲ ಮಾಡಿದ್ದಾರೆ. ಈಗ ಜಸ್ಟ್ ಅದೇನಂದ್ರೆ ಒಂದು ಜನರು ಅದು ಮೆಜೆಸ್ಟಿಕ್ ಅಪಾರ್ಟ್ಮೆಂಟ್ ಮುಂದೆ ಸ್ವಲ್ಪ ಕಸಗಳು ಹಾಕೋಗ್ತಾ ಇದಾರೆ. ಓಕೆ, ರೈಟ್ ಸರ್, ಥ್ಯಾಂಕ್ ಯು. ಪಾವರ್ಟಿ ಜೊತೆ ಮಾತಾಡಿದ್ರು, ಹೇಳಿದ್ರು ಮೆಜೆಸ್ಟಿಕ್ ಅಪ್ಪ ಮೆಜೆಸ್ಟಿಕ್ ಏನ್ ಅಪಾರ್ಟ್ಮೆಂಟ್ ಮುಂದೆ ಅಂತ ಹೇಳಿದ್ರು ಸ್ನೇಹಿತರು. ಅವೇನಿರ್ತೀವಿ ನೋಡಿ, ಆ ರಸ್ತೆ ಚಿಕ್ಕದು ಮೇಡಮ್, 10 ಅಡಿ ರಸ್ತೆ, 10 ಅಡಿ ರಸ್ತೆಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತ ಕಾರಣಕ್ಕೋಸ್ಕರ. ನಿಮ್ಮ ಎಷ್ಟಿದೆ ಮಂಜು ರೋಡ್ ಅಲ್ಲಿ ಎಷ್ಟಿದೆ? ಎಷ್ಟಿದೆ 12 ಅಡಿ ರೋಡು. ಆ 12 ಅಡಿ ರಸ್ತೆನ ಏನ್ ಮಾಡುದು, ಪಾರ್ಕಿಂಗ್ ವ್ಯವಸ್ಥೆ ಆಗ್ಲಿ, ಜನ ಓಡಾಡ್ಬೇಕಾದ್ರೆ ಸಿನಿಮಾ ಟ್ಯಾಕಿಸ್ ಇದೆ ಅಲ್ಲಿ. ಏನ್ ಮಾಡಿದ್ರು MLA ವಿಜಯಕುಮಾರ್ ಅವರು ಆ ರಾಜ್ ಕಾಲುವೆ ಮೇಲೆ ಸ್ಲಾಬ್ ನ ಹಾಕಿ ಜನಗಳಿಗೆ ಅವಕಾಶ ಮಾಡಿಕೊಟ್ರು. ವಿಜಯಕುಮಾರ್ ಅಲ್ಲ, ನಾನು ಮಾಡಿಕೊಟ್ರು. ಮೇಡಮ್ ಯಾರ ಹಣ ಅಲ್ಲ ಅದು, ನಮ್ಮ ಹಣ, ನಮ್ಮ ಜನರ ಹಣ ಅದು. ಇವರೆಲ್ಲ ಹೇಳ್ತಾರೆ ನಾವು ತಂದಿದೀವಿ ಅಂತ, ಯಾರ ಮನೆಯಿಂದ ತಂದಿಲ್ಲ ಮೇಡಮ್, ನಮ್ಮ ಟ್ಯಾಕ್ಸ್ ಪೇ ಮೇಡಮ್. ನೋಡಿ ನವಾಜ್ ಅವ್ರು ಹೇಳ್ತಿದ್ರಲ್ಲ, ಇವಾಗ ನವಾಜ್ ಅವ್ರು ಮಾತಾಡ್ತಿದ್ರು ಇಲ್ಲಿ ಮಾಧ್ಯಮ ಕಾಲ್ ಅಲ್ಲಿ ಹೇಳಿದ್ರು, ಎಲ್ಲಾ ರೋಡ್ಗಳ ಅಭಿವೃದ್ಧಿ ಆಗಿದೆ ಅಂತ. ಸ್ವಲ್ಪ ಹಂಗೆ ಅಪಾರ್ಟ್ಮೆಂಟ್, ಮೆಜೆಸ್ಟಿಕ್ ಅಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿ, ನಿರಂಜನ್ ಅಪಾರ್ಟ್ಮೆಂಟ್ ಹತ್ರ ಮಾತಾಡ್ಬೇಕಾಗಿತ್ತು, ಅದ್ರ ಹಿಂದೆನೇ ಇರೋದು, ಜಾಸ್ತಿ ದೂರ ಅಲ್ಲ. ಮೇಡಮ್ ಪೂರ್ತಿ ಗುರಪ್ಪನಪಾಳ್ಯ ಬಗ್ಗೆ ಹೇಳಿದ್ರು ಮೇಡಮ್ ಅವರು, ಪೂರ್ತಿ ಗುರಪ್ಪನಪಾಳ್ಯ ಡಾಂಬರೀಕರಣ ಆಗಿದೆ, ಎಲ್ಲ ಆಗಿದೆ ಅಂತ. ಒಂದಷ್ಟು ಅಂದ್ರೆ ಅಲ್ಲಿ ನಾನು ಅಲ್ಲೇ ಇರೋದು ಅಂದ್ರೆ, ನಾನು ಹೇಳ್ತಿರೋದು ಅವ್ರು ಇನ್ನೂ ಕರೆಕ್ಟ್ ಆಗಿ ಗುರಪ್ಪನಪಾಳ್ಯ ನೋಡಿಲ್ಲ, ಅದಕ್ಕೆ ಅವ್ರು ಆ ಮಾತು ಹೇಳ್ತಾರೆ. ಇನ್ನೂ ಸುಮಾರು ಕೆಲಸಗಳು ಆಗ್ಬೇಕಾಗಿದೆ. ಹೌದು, ನಿಮ್ ಸಮಸ್ಯೆ ಏನಿದೆ ನೀವು ಅದನ್ನ ಮೇಡಮ್ ಅದೇ ಹೇಳ್ತಿರೋದು ನಮಗ. ಆ ಕೆಲಸಗಳು ಇವಾಗ ಬಿಡಿ, ಇವ್ರ ಅವಧಿ ಇಲ್ಲ ಮೇಡಮ್. ಇವಾಗ ನಮ್ಮ ಸೌಮ್ಯಾರೆಡ್ಡಿ ಮೇಡಮ್ ಅವ್ರು ಏನ್ MLA ಆಗಿದ್ದಾರೆ ಇವಾಗ, ಅವರು ಗುರಪ್ಪನ ಪಾಳ್ಯಕ್ಕೆ ಬರ್ಲಿ, ಬಂದು ಒಂದಷ್ಟು ಜನರ ಜೊತೆ ಮೀಟಿಂಗ್ ಮಾಡಲಿ. ಯಾವತ್ತೂ ಅವ್ರು ಯಾರಿಗೂ ಯಾವಾಗೋ ಎಲ್ಲೋ ಪರ್ಸನಲ್ ಕಾರ್ಯಕ್ರಮ ಇದ್ದಾಗ ಬಂದಿರಬಹುದು, ಅದನ್ನು ಬಿಟ್ಟು ನಾವಿರೋ ಜಾಗದಲ್ಲಿ ಎಲ್ಲೂ ಯಾರಿಗೂ ಕರೆಸಿ ಒಂದು ದೊಡ್ಡ ಮೀಟಿಂಗ್ ಮಾಡಿ ನಿಮ್ಗೆ ಏನು ಕಷ್ಟ ಸುಖ ಇದೆ ಅಂತಲೂ ಕೇಳಿಲ್ಲ ಮೇಡಮ್. ನೀವು ನಿಮಗ್ ಫೋನ್ ಮಾಡ್ರೆ ನೀವು ಬರಲ್ವಾ? ಬರ್ತಿರಲ್ಲ, ಬಂದಿದಾರೆ, ಸುಳ್ಳು ಹೇಳ್ತಿಲ್ಲ. ನಾವೇ ಕರ್ಸಿದೀವಿ ಇವ್ರಿಗೆ, ಕಾರ್ಪೊರೇಟರ್ ಆಗಿದ್ದಾಗ ನಾವೇ ಕರ್ಸಿದೀವಿ ನಮ್ಮ ಮನೆ ಹತ್ರ, ಸ್ವಾಮಿ ಇಶ್ಯೂ ಇದೆ, ಇಶ್ಯೂಸ್ ರಿಸಾಲ್ವ್ ಮಾಡಿ ಅಂತ. MLA ಮೇಡಮ್ ಅವ್ರು ಏನಕ್ಕೆ ಬರಲ್ಲ? ಅವ್ರಿಗೆ ಗುರಪ್ಪನ ಪಾಳ್ಯ ಏನು, ಅವ್ರಿಗೆ ಒಂದ್ನಿಮಿಷ ಅಲ್ಲ, ನಾವ್ ಒಂದ್ ಹೇಳೋದು, ಯಾರೇ ಆಗಿರ್ಲಿ, ಅದು JDS BJP ಕಾಂಗ್ರೆಸ್ ಇಲ್ಲ ಇನ್ಯಾವುದೇ ಆಗಿರ್ಲಿ ಸರ್, ಕೆಲಸ ಮಾಡಿದಾರೆ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಜನಾನೇ ಆಫೀಸ್ ಹುಡ್ಕೊಂಡು ಹೋಗ್ಬೇಕು, ದಟ್ ಇಸ್ ರಾಂಗ್. ಯಾಕೆ ಅಂದ್ರೆ ಕಂಪ್ಲೇಂಟ್ ಇಲ್ಲ ಅಂದ್ರೆ ಹೋಗಿ ಅಂತ ಸರ್, ಒಂದ್ ನಿಮಿಷ ಸರ್, ಅವ್ರು ಬರ್ತಾರೆ ಹೋಗ್ತಾರೆ. ಬೇಕಾದ್ರೆ ನೀವು ಜನಗಳ ಮನೆ ಬಾಗ್ಲಿಗೆ ಹೋಗಿ, ಅವ್ರು ಬರ್ತಾರೆ. ಯಾವುದೇ ರಾಜಕೀಯ ಪಕ್ಷ ಇರಲಿ, ಜನ ಬರ್ಲಿ, ಜನರ ಬಳಿ ಹೋಗ್ಬೇಕು, ಜನ ಯಾರು ಜನಪ್ರತಿನಿಧಿಗಳು ಬರ್ಬೇಕು ಅಂತ ಹೇಳಲ್ವಾ? ಸನ್ಮಾನ್ಯ ಸೌಮ್ಯ ರೆಡ್ಡಿ ಅವರು ಗೆದ್ದಿರೋ ತಪ್ಪು ಏನಕ್ಕೆ?
ಕೆಲಸ ಮಾಡಿದಕ್ಕೆ ಓಟ್ ಕೊಟ್ಟಿದ್ದು ಜನರು. ಏನ್ ಕೆಲಸ ಆಗಿಲ್ಲ ಹೇಳು ನೀವು. ರಿಜ್ವಾನ್ ಅವರೇ ನೀವೇ ಹೇಳಿ, ನಿಮ್ಗೆ ಇನ್ನು ಏನೇನ್ ಕೆಲಸ ಮಾಡ್ಬೇಕಿತ್ತು ಅಲ್ಲಿ ಅಂತ ಅನ್ಸಿದೆ ಹೇಳಿ. ಕಸದ ಸಮಸ್ಯೆ ಇದೆ ಮೇಡಮ್, ಕಸದ ಸಮಸ್ಯೆ ಇದೆ. ಈಗ ಅದನ್ನ ಬಗೆಹರಿಸಕ್ಕೆ ನೀವು ಏನ್ ಪರಿಹಾರ ತಗೊಂಡ್ರಿ ಹೇಳಿ. ಕಸದ ಸಮಸ್ಯೆ ಇದೆ ಅಲ್ಲಿ, ಕಸದ ಸಮಸ್ಯೆಗೆ ನಮ್ಮ ಹತ್ರ ಪಾಯಿಂಟ್ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಮಾಡಕ್ ಪಾಯಿಂಟ್ ಇಲ್ಲ. ಈಗ ಏನ್ ಮಾಡ್ತಾ ಇದೀವಿ, ಇಲ್ಲ ಲೋಡ್ ಮಾಡಕ್ ಪಾಯಿಂಟ್ ಇಲ್ಲ. ಆಟೋ ಟಿಪ್ಪರ್ಸ್ ಒಳಗೆ ತಗೊಂಡ್ಬರ್ತಾರೆ, ಬಟ್ ಲಾರಿ ಲೋಡ್ ಟಿಪ್ಪರ್ ಲೋಡ್ ಮಾಡೋಕ್ಕೆ ನಮ್ಮ ಹತ್ರ ಎರಡು ಜಾಗ ಇದೆ. ಅದು ಇಲ್ಲಿ ಶೋಭಾ ಅಪಾರ್ಟ್ಮೆಂಟ್ಸ್ ಮುಂದೆ ಮೇನ್ ರೋಡ್ ಒಳಗೆ. ಅಲ್ಲೇನಾಗ್ತಾ ಇದೆ, ಅಲ್ಲಿ ನಿಂತ್ಕೊಂಡ್ರೆ ಬೆಳಗ್ಗೆ ಟ್ರಾಫಿಕ್, ಬನ್ನರ್ಘಟ್ಟ ಮೇನ್ ರೋಡ್ ಅದು ಅದೊಂದಿದೆ. ಮತ್ತೆ ಜಯದೇವ ಹಾಸ್ಪಿಟಲಿಂದ ಮುಂದಕ್ಕೆ ಹೋದ್ರೆ ಸಿಲ್ಕ್ ಬೋರ್ಡ್ ಕಡೆಗೆ ಅಲ್ಲೊಂದು ಜಾಗ ಇದೆ. ರೈಟ್, ಈಗ ನೀವು ಹೇಳಿದ್ರೆ ಜಾಗ ಇಲ್ಲ, ಹಂಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಕಾರ್ಪೊರೇಷನ್ BBMP ಇಂದ ನಾವು ಚಿಕ್ಕ ಚಿಕ್ಕ ಗಾಡಿಗಳು ಹಾಕಿ ಅದನ್ನ ಮೂವ್ ಮಾಡಿಸ್ಬೇಕು. ಈಗ ಇದು ತಿರ್ಗಾ ಅದ್ರ ಜೊತೆಗೆ ಈಗ ನಾನು ಒಬ್ಳು ಸಾರ್ವಜನಿಕವಾಗಿ ಈಗ ನಿಮ್ಮ ಮಾಡೋಳೆ ಅಂತ ಅನ್ಕೊಳ್ಳಿ, ಜನರಲ್ ಆಗಿ ಒಂದು ಪ್ರಶ್ನೆ ನಾನು ನಿಮ್ಮ ಹತ್ರ. ಈಗ ನೀವು ಅಂದ್ರೆ ಜಾಗ ಇಲ್ಲ ಅಲ್ಲಿ, ಅದು BBMP ಅವ್ರು ಏನಾದ್ರು ಚಿಕ್ಕ ಚಿಕ್ಕ ಗಾಡಿ ಮಾಡಿ ವ್ಯವಸ್ಥೆ ಮಾಡಿಸ್ಬೇಕು ಅಂತ ಹೇಳಿದ್ರಿ. ಇದು ನಿಮ್ಗೆ ಬಹಳ ವರ್ಷಗಳಿಂದ ಹಿಂಗೆ ಜಾಗ ಇಲ್ಲ ಅನ್ನೋದು ನಿಮ್ ಗಮನದಲ್ಲಿ ಇದೆ, ಗೊತ್ತಿದೆ ಅಲ್ವಾ? ಈಗ ನೀವು ಎರಡ್ ಟರ್ಮ್ ಅಲ್ಲಿ ಇದ್ರಿ, ನೀವು ಇದುವರೆಗೂ ಯಾಕೆ BBMPಗೆ ಅವ್ರು ಹೇಳಿ ಅಂತ ಒಂದ್ ಕೆಲಸ ಮಾಡಿಸೋ ಪ್ರಯತ್ನ? ಜಾಗನೇ ಇಲ್ಲ ಮೇಡಮ್. ಅಲ್ಲ ಸರ್, ನೀವ್ ಹೇಳಿದ್ರಲ್ಲ ಈಗ ಚಿಕ್ಕ ಚಿಕ್ಕ ಗಾಡಿ ಮಾಡಿಸಿ ಏನಾದ್ರು ಮಾಡಬೇಕು ಅಂತ, ಅದನ್ನ ಯಾಕೆ ಪ್ರಯತ್ನ ಪಟ್ಟಿಲ್ಲ? ಪ್ರಯತ್ನ ಮಾಡಿದ್ವಿ, ನಮಗೆ ಬಜೆಟ್ ಇರಲಿಲ್ಲ. ಕಸದ ಸಮಸ್ಯೆ ಏನಿದೆ ಅಂದ್ರೆ, ಬಜೆಟ್ ಯಾವಾಗಿಂದ ಇಲ್ಲ ಸರ್? ಕಸದ ನೋಡಿ, 15 ಕೋಟಿ ಗ್ರಾಂಟ್ಸ್ ತಗೊಂಡವ್ರಿಗೆ ನೋಡಿ, 15 ಕೋಟಿ ಏನಕ್ಕೆ ತಗೊಂಡಿದ್ದೀನಿ ಅಂತ ಅವನ್ ಕೇಳಿಸ್ಕೊಂಡಿಲ್ಲ ಅಂತ ಕೇಳಿಸ್ಕರ. 15 ಕೋಟಿ ತಗೊಂಡಿರೋದು ಬರೇ ಆ ಗ್ರೌಂಡ್ಗೋಸ್ಕರ, ಸ್ಟೇಡಿಯಂ ಮಾಡಕ್ಕೆ. ಯಾವ ಗ್ರೌಂಡ್ಸ್ ಅವ್ರಿಗೆ, ಯಾವ ಗ್ರೌಂಡ್ಸ್ ಗೆ? ಜನಾರ್ದನ್ ಸ್ಕೂಲ್ ಮುಂದೆ ಇರೋಂತ ಒಂದು ಗ್ರೌಂಡ್ ಗಾ ಇಲ್ಲ, ಅದು ಯಾವ ಗ್ರೌಂಡ್ ಅಂತ ಹೇಳಿ? ಜನಾರ್ದನ್ ಗ್ರೌಂಡ್ ಇರೋದು ನಗರ ಇರೋದು, ಅದು ಸುತ್ತಕುಂಟೆ ಪಲ್ಯ ವಾರ್ಡ್. ಅದೇ ಗ್ರೌಂಡ್ ಮಾಡಿರೋದು ಸುತ್ತಕುಂಟೆ ಪಲ್ಯ ವಾರ್ಡ್ ಅದು. ಹಲೋ ನಮಸ್ತೆ, ಬಾರ್ಡರ್ ಸೇರೋದು, ಇಂದಿರಾ ಕ್ಯಾಂಟೀನ್ ಕಟ್ಸಿರೋದು ಅಲ್ಲೇ, ಶಾದಿ ಮಹಲ್ ಕಟ್ಸ್ತಾ ಇರೋದು ಅಲ್ಲಿ. ನಿಮಗೆ ಗಲ್ಲಿಗೆ ಗೊತ್ತಿಲ್ಲ? ನಮಸ್ತೆ ಮೇಡಮ್, ಅರ್ಥ ಆಯ್ತಾ? ಮಾತಾಡಿ ಸರ್, ಹೇಳಿ. ಏನು ರಿಜ್ವಾನ್ ಅವರೇ, ಒಂದು ನಿಮಿಷ ಹೇಳಿ ಪ್ಲೀಸ್. ರಿಜ್ವಾನ್ ಅವರೇ, ಒಂದು ನಿಮಿಷ ಪ್ಲೀಸ್. ನಜೀರ್ ಅವರೇ ಹೇಳಿ. ಹಲೋ, ನಜೀರ್ ಅವರೇ ಮಾತಾಡೋದು, ಮಾತನಾಡಿ ಸರ್. ಇಲ್ಲ ಇಲ್ಲ, ಇದು ಹೇಳ್ತಾ ಇದಾರಲ್ಲ. ಹಲೋ ಹೇಳಿ ಸರ್, ಹೇಳಿ. ಬೇರೆ ಕಸದ ಸಮಸ್ಯೆ ಹೇಳ್ತಾ ಇದೀರಲ್ಲ ಮೇಡಮ್, ಬೇರೆ ಕೆಲಸ ಹೆಂಗ್ ಮಾಡಿದಾರ ಅವರು ಅಂತ. ಹಲೋ ಮಾತಾಡಿ ಸರ್, ಕೇಳಿಸ್ತಾ ಇದೆ. ಬೇರೆ ಕೆಲಸ ಹೆಂಗ್ ಮಾಡಿದಾರೆ ಅಂತ ಪಾಪ ಅವ್ರಿಗೂ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಇರೋದು ಅಲ್ಲಿ 9 ಬ್ಲಾಕ್ ಅಲ್ಲಿ ಇರೋದವರು. ಪಾಪ ಇವರು ಆಮ್ ಆದ್ಮಿ ಪಾರ್ಟಿ ಅವರು, ಇವ್ರ ಹೇಳ್ತಾ ಇದಾರೆ. ಹಲೋ ಹೇಳಿ ಹೇಳಿ. ಅವ್ರಿಗೆ ಅದು ವಾರ್ಡ್ ಬಗ್ಗೆ ಗೊತ್ತೇ ಇಲ್ಲ ಅವರ ಮೇಡಮ್. ಸರ್, ಈಗ ನಿಮ್ಗೆ ನಿಮ್ ವಾರ್ಡ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ನಜೀರ್ ಅವರೇ? ಮೇಡಮ್ ನೋಡಿ, ಕಸದ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲಿ ನಾವ್ ಹೇಳ್ತಿಲ್ಲ, ಅಲ್ಲಿ ಚಿತ್ರಣ ಹಂಗಿದೆ, ಅಲ್ಲಿ ನಾವ್ ಯಾರು ಹೇಳ್ತಾ ಇಲ್ಲ, ಚಿತ್ರಣ ಇದೆ. ಸ್ವತಃ ರಿಜ್ವಾನ್ ಅವರೇ ಒಪ್ಕೊಂಡಿದ್ದಾರೆ, ಹೌದು ಕಸದ ಸಮಸ್ಯೆ ಇದೆ ಅಂತ. ಅವ್ರು ಬೇರೆ ಕೆಲಸ ಮಾಡಿರೋದಕ್ಕೆ ನಾವು ಅಪ್ರಿಶಿಯೇಟ್ ಮಾಡಿದೀವಿ. ರಿಜ್ವಾನ್ ಸಾಹೇಬ್ರು ಒಪ್ಕೊಂಡಿದ್ದಾರೆ, ಕರೆಕ್ಟ್ ಮೇಡಮ್. ಈಗ ನಿಮ್ಗೆ ಏನಾದ್ರು ನಿಮ್ ವಾರ್ಡ್ ಅಲ್ಲಿ ಸಮಸ್ಯೆ ಇದೆಯಾ? ಏನು ಸಮಸ್ಯೆ ಇಲ್ಲ ಮೇಡಮ್. ರೈಟ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತಾಡಿದ್ರು. ಬೆಂಬಲಿಗರು, ಅವ್ರಿಗೆ ಸಮಸ್ಯೆ ಇಲ್ಲ ಗೊತ್ತಾ? ಅವ್ರು ಹೇಳ್ತಾರೆ ಗುರಪ್ಪನ ಪಾಳ್ಯದಲ್ಲೇ ಇಲ್ಲ ಅಂತ ಹೇಳ್ಬಿಡ್ತಾರಲ್ಲ ಮೇಡಮ್, ಐಡಿ ಕಾರ್ಡ್ ತೋರಿಸ್ಬೇಕಾದ್ರೆ ನಾವ್ ಇವ್ರಿಗೆ ಗುರಪ್ಪನ ಪಾಳ್ಯದಲ್ಲ ವಾಸವಾಗಿರೋದು ವೋಟರ್ ಐಡಿ ತೋರಿಸ್ಬೇಕು. ರಾತ್ರಿ ಬರ್ತೀಯಾ ಮೇಡಮ್? ಎಲ್ಲೂ ಬೆಳಗ್ಗೆ ಹೋಗೋದಲ್ಲ ಸರ್, ಅವ್ರ ಇಷ್ಟ ಸರ್. ಈಗ ಜನ ಕೆಲಸ ಮಾಡಿರೋದನ್ನ ಮಾಡಿದಾರೆ ಅಂತ ಹೇಳ್ತಾ ಇದಾರೆ ಅಷ್ಟೇನೆ. ಇಲ್ಲ ಇಲ್ಲ ಸಾಹೇಬ್ರು, ಒಪ್ಕೊಂತೇವೆ ಇಲ್ಲ ಸಾಹೇಬ್ರು, ಒಪ್ಪಿಲ್ಲ ಅಂದ್ರೆ ತಪ್ಪಲ್ವಾ? ಒಪ್ಪಿಲ್ಲ ಅಂದ್ರೆ ತಪ್ಪಲ್ವಾ? ಏನು ಕೇಳ್ಬೇಕು ಗೊತ್ತಾಗುತ್ತೆ ಮೇಡಮ್. ಬೆಳ್ದಿರೋದು ದುಡ್ಡು ಬೆಳ್ದಿರೋದು
ಸರ್ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ನಾವಲ್ಲೇ ಊಟ ಬೆಳೆದಿರೋದು ನೀನು ಊಟ ಬೆಳೆದಿರೋದು ನಿಮ್ಮ ಕಥೆನೂ ಗೊತ್ತು ನನಗೆ ತಲೆಯಾಟೆ ಮಾತ್ರ ಮಾತಾಡೋಣ ಇರ್ಲಿ ಇರ್ಲಿ ಸರ್ ರಿಜ್ವಾನ್ ಅವರೇ ಮಾತಾಡೋಣ ಏನ್ ಮಾತಾಡೋದು ಇಲ್ಲ ಸರ್ ಇಲ್ಲಿ ಡಿಬೇಟ್ ಗೆ ಚರ್ಚೆ ಸರ್ ಚರ್ಚೆ ಚರ್ಚೆಯಲ್ಲಿ ಮುಂದೋಗಿ ಮುಂದೋಗ್ಲಿ ಮುಂದೋಗ್ಲಿ ವಿಷಯಗಳು ಬರಲಿ ಇಲ್ಲಿ ವಿಷಯಗಳು ಹೇಳ್ತಾನಲ್ಲ ಅವನು ಸರ್ ಅವನು ಹೇಳ್ತಾನಲ್ಲ ಬಿಸ್ಮಿಲ್ಲಾ ನಗರ್ ಗ್ರೌಂಡ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾ ಗ್ರೌಂಡ್ ಎಲ್ಲಿದೆ ಅಂತ ಕೊಟ್ಟಿ ನೀವು ಗ್ರೌಂಡ್ ಸುಮ್ಮನೆ ಇರ್ತೀರಾ ನೀನು ಇಲ್ಲ ಮೇಡಂ 15 ಕೋಟಿ ಏನಕ್ಕೆ ಅಂತ ಕೇಳಿದ ತಪ್ಪ ಇಲ್ಲ ಇಲ್ಲ ನೀನು ಕಾಲರ್ ರೆಡಿ ಇದೆ ನೀನು ಹೇಳ್ತಾ ಇದ್ದೀಯಾ ಆಗಬಹುದು ಆಗಬಹುದು ಕಾಲರ್ ಹಲೋ ನಮಸ್ತೆ ನಮಸ್ಕಾರ ಮೇಡಂ ನಮಸ್ತೆ ಸರ್ ಹೇಳಿ ವಸಿಮ್ ಹೇಳಿ ವಸಿಮ್ ಅವರೇ ನನ್ನ ರಿಕ್ವೆಸ್ಟ್ ಇಸ್ ಒನ್ ಕೌನ್ಸಿಲರ್ ಇಂದ ಯಾರು ಆಗ್ತಾರೋ ಗೊತ್ತಿಲ್ಲ ಅಲ್ಲಿ ಬಿಸ್ಮಿಲ್ಲಾ ನಗರ ಗುರುಪನಪಲ್ಯದಲ್ಲಿ ಹೆಣ್ಮಕ್ಳಿಗೆ ಒಂದು ಬಿಇಟಿ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ ಇಲ್ಲ ಯಾವ ಕಾಲೇಜ್ ಸರ್ ಬಿಇಟಿ ಕಾಲೇಜ್ ಸ್ಕೂಲ್ ಇರೋದು ಅದು ಓಲ್ಡ್ ಕಾಲೇಜ್ ಸ್ಕೂಲ್ ಇಲ್ಲ ಒಂದು ಗೌರ್ಮೆಂಟ್ ಇಂದ ಒಂದು ಒಂದು ಬ್ರೈಟ್ ವುಮೆನ್ಸ್ ಕಾಲೇಜ್ ಇಲ್ಲ ಓಕೆ ಓಕೆ ಒಂದು ಇನ್ನೊಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಝೀರೋ ಅಲ್ಲಿ ಓಕೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಏನು ಇಲ್ಲ ವಾರ್ಡ್ ಅಲ್ಲಿ ಅಂದ್ರೆ ಒಂದು ಸ್ಪೋರ್ಟ್ಸ್ ಕ್ಲಬ್ ಆ ತರದ್ದೆಲ್ಲ ಏನು ಇಲ್ಲ ಅಲ್ಲಿ ಏನಿಲ್ಲ ಓಕೆ ಇದು ಫೋಕಸ್ ಹೆಲ್ತ್ ಅಂಡ್ ಎಜುಕೇಶನ್ ಅಲ್ಲಿ ಎರಡು ಈ ಯಾರ್ ಕೌನ್ಸಿಲರ್ ಆಗ್ತಾರೆ ರಿಜ್ವಾನ್ ಈ ಸಲ ಅವರು ಮಾಡಿಲ್ಲ ಸರ್ ಒಳ್ಳೊಳ್ಳೆ ಪಾಯಿಂಟ್ಸ್ ಗಳನ್ನ ಹೇಳಿದಿರಿ ಒಳ್ಳೆ ಗಮನಿಸಿದಿರಿ ನೀವು ವಾರ್ಡ್ ಅಲ್ಲಿ ಏನಿದೆ ಏನಿಲ್ಲ ಅಂತ ಆಮೇಲೆ ನಿಜವಾಗ್ಲೂ ಕೂಡ ಮೂಲಭೂತವಾಗಿ ಅಥವಾ ನಮಗೆ ಇವತ್ತಿನ ಒಂದು ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಏನ್ ಅವಶ್ಯಕತೆ ಇದೆ ಅದನ್ನ ಕರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡಿ ಹೇಳಿದ್ದಾರೆ. ನಾನು ಮೂರು ಜನಕ್ಕೂ ಇದನ್ನ ಹೇಳ್ತಾ ಇರೋದು, ಈಗ ಆಲ್ರೆಡಿ ಸಮಸ್ಯೆಗಳು ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ಲಿ, ಅದು ನಮಗ್ ಮಾತ್ರ ನಿಮಗ್ ಮಾತ್ರ ಅಲ್ಲ, ಅಲ್ಲಿರುವಂತ ಎಲ್ಲಾ ಜನತೆಗೂ ಗೊತ್ತಿದೆ. ಅನೇಕ ಜನರು ಕಸದ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ, ರಿಜ್ವಾನ್ ಅವರು ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ಈಗ ಸೊಲ್ಯೂಷನ್ ಏನ್ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ. ವೈಯಕ್ತಿಕ ಟೀಕೆಗಳನ್ನ ನಮ್ಗೆ ಅವಶ್ಯಕತೆ ಇಲ್ಲ ಸರ್, ಅಭಿವೃದ್ಧಿ ಕಡೆ ಗಮನ ಕೊಡೋಣ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈಗ ಈಗ ಮಾಜಿ ಕಾರ್ಪೊರೇಟರ್ ಅವರ ಪರವಾಗಿ ಮಾತಾಡ್ಬಿಟ್ರು ಯಾರೋ ಕಾಲ್ ಮಾಡಿ ಅಂದ ತಕ್ಷಣ ಅವ್ರ ಬೆಂಬಲಿಗರು ಅಥವಾ ವಿರೋಧ ಮಾತಾಡಿದ್ರು ಅಂದ ತಕ್ಷಣ ಅಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅದು ಪಬ್ಲಿಕ್ಸ್ ಅವರ ವೈಯಕ್ತಿಕ ಅಭಿಪ್ರಾಯ, ಮಾತಾಡುವಂತ ಸ್ವಾತಂತ್ರ್ಯ ಎಲ್ರಿಗೂ ಇದೆ, ಅದು ಈ ದೇಶ ನಮಗೆಲ್ರಿಗೂ ಕೂಡ ಕೊಟ್ಟಿದೆ. ಎಸ್, ಸಮಸ್ಯೆ ಈಗ ಇದೆ ಅಲ್ಲಿ, ಈಗ ಒಂದು ಸ್ಪೋರ್ಟ್ಸ್ ಕ್ಲಬ್ ಆಗ್ಬೇಕು ಸರ್. ನೋಡಿ, ಅಬೌಟ್ 7 ಇಯರ್ಸ್ ಬ್ಯಾಕು ಒಂದು ಗ್ರೌಂಡ್ ಇತ್ತು. ಆ ಗ್ರೌಂಡ್ ಒಳಗೆ ಸ್ಕ್ರಾಪ್ ಮರ್ಚೆಂಟ್ಸು ಇಲ್ಲ ಅಂದ್ರೇನು ಒಂದು 400 ರಿಂದ 1,000 ಟನ್ ಮೇಲೆ ಸ್ಕ್ರಾಪ್ ಹಾಕೊಂಡಿದ್ರು. ಆ ಜಾಗನ ಕ್ಲೀನ್ ಮಾಡಿಸಿ ಗ್ರೌಂಡ್ ಮಾಡಿಸಿದ್ದೀನಿ. ಅಲ್ಲಿ ರೆಗ್ಯುಲರ್ ಆಗಿ ಕ್ರಿಕೆಟ್ ಟೂರ್ನಮೆಂಟ್ಸ್ ನಡೆಯುತ್ತೆ. ಮೊನ್ನೆ ಒಂದು ಕಬಡ್ಡಿ ಟೂರ್ನಮೆಂಟ್ ಆಯಿತು. ಆವಾಗ ಕ್ರಿಕೆಟ್ ಡೈಲಿ ಕ್ರಿಕೆಟ್ ಆಡ್ತಾನೆ ಇರ್ತಾರೆ. ಈಗ ಕ್ರಿಕೆಟ್ ಎಲ್ಲರೂ ಆಡಕ್ಕಾಗಲ್ಲ, ಗ್ರೌಂಡ್ ಇರೋದೇ ಒಂದು ಅಲ್ಲ. ಈಗ ಇಂಡೋರ್ ಸ್ಟೇಡಿಯಂ ಅಂತ ಬೇಕಾಗುತ್ತೆ. ಆ ಇಂಡೋರ್ ಸ್ಟೇಡಿಯಂಗೋಸ್ಕರನೇ 15 ಕೋಟಿ ರೂಪಾಯಿ ತಗೊಂಡ್ಬಂದಿರೋದು ಮೇಡಮ್. ಅದು ಕೆಲಸ ಎಲ್ಲಿವರೆಗೂ ಬಂದಿದೆ? ಅದು ಗೌರ್ಮೆಂಟ್ ಹತ್ರ, ಗೌರ್ಮೆಂಟ್ ಒಳಗೆ ಫೈಲ್ ತಗ್ಲಾಕೊಂಡಿದೆ. 1 ವರ್ಷದಿಂದ ಅದು ಗೌರ್ಮೆಂಟ್ ಒಳಗೆ ತಗ್ಲಾಕೊಂಡಿದೆ. ಕುಮಾರಸ್ವಾಮಿ ಅವ್ರ ಗೌರ್ಮೆಂಟ್ ಇದ್ದಾಗ ಅದನ್ನ 15 ಕೋಟಿನ ಸಮ್ಮಿಶ್ರ ಸರ್ಕಾರ ಇದ್ದಾಗ ಗೌರ್ಮೆಂಟ್ ಅವಾಗ. ಬಟ್ ನಾನು ಸಿಎಂ ಸಾಹೇಬ್ರ ಹತ್ರ ಹೋಗಿ, ಭಾಸ್ಕರ್ ರಾವ್ ಅಂತ ಚೀಫ್ ಸೆಕ್ರೆಟರಿ ಇದ್ರು, ಅವ್ರ ಮುಖಾಂತರ ನಾನು 15 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸ್ಕೊಂಡು DPR ಮಾಡಿಸಿದ್ದೀನಿ. ಅದು ತಾವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ರೈಟ್. ಈಗ ಅಲ್ಲಿ ಒಂದು ಸರ್ಕಾರಿ ಕಾಲೇಜಿನ ವ್ಯವಸ್ಥೆ ಇಲ್ಲ, ಹೆಣ್ಮಕ್ಳಿಗೆ ಒಂದೇ ಇರೋದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹೆಣ್ಮಕ್ಳಿಗೆ ವಾರ್ಡ್ ನಲ್ಲಿ ನಿರೀಕ್ಷೆ ಮಟ್ಟದಂತೆ ಸೆಕ್ಯೂರಿಟಿ ಇಲ್ಲ ಅನ್ನುವಂತ, ಸೇಫ್ಟಿ ಇಲ್ಲ ಅನ್ನುವಂತ ಮಾತು ಮೇಡಮ್. ಒಂದೇ ಒಂದು ಅದಕ್ಕೊಂದು ಬಂದ್, ಪೊಲೀಸ್ ಚೌಕಿ ಒಂದು ಬಾಡಿಸಿದ್ವಿ. ಪೊಲೀಸ್ ಚೌಕಿಯೊಳಗೆ 85 to 100 ಕ್ಯಾಮ್ರಾಸ್ ಇದೆ ಮೇಡಮ್. ಒಂದೇ ಒಂದು ಪೊಲೀಸ್ ಚೌಕಿಯೊಳಗೆ ಅದು ನೀವು ಚೆಕ್ ಮಾಡ್ಕೋಬಹುದು. ಕ್ಯಾಮ್ರಾಗಳೆಲ್ಲವೂ ಕೂಡ ನಿರ್ವಹಣೆಯಲ್ಲಿ ಇದಾವ? ಹಾ, ಇದೆ. ಸ್ವಲ್ಪ ಕ್ಯಾಮ್ರಾಸ್ ಕೆಟ್ಟೋಗಿದೆ, ಮಿಕ್ಕಿದೆಲ್ಲ ಕ್ಯಾಮ್ರಾಸ್ ಮಾಡಿಸ್ಬೇಕಲ್ಲ ಸರ್? ಮಾಡಿಸ್ಬೇಕು. ಆನ್ಸರ್ ಹೇಳ್ತೀನಿ ನೋಡಿ, ಅದನ್ನ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡು ಕೊಟ್ಬಿಟ್ಟಿದೀವಿ. ಅಂದ್ರೆ ಆ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಮಾಡಬೇಕು. ಈಗ ಮಾಡ್ತಿಲ್ಲ ಅಂದಾಗ ಈಗ ಹೇಳಿ ಮಾಡಿಸ್ಬೇಕಾಗಿರೋದು ಯಾರ ಜವಾಬ್ದಾರಿ? ಫಾಲೋ ಅಪ್ ಮಾಡ್ತಾನೆ ಇದ್ದೀನಿ. MLA ಮಾಡ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳ್ತೀನಿ, ಅದೇ ಪೊಲೀಸ್ ಚೌಕಿಯೊಳಗೆ
ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇದೆ ಮೇಡಮ್, ಇಲ್ಲಿಂದ ನಾವು ಮಾತಾಡಿದ್ರೆ ಆ ಮಾರ್ಕೆಟ್ ಹತ್ರ ಕೇಳಿಸ್ ನಾವು ಡೈರೆಕ್ಷನ್ ಕೊಡ್ಬೋದು ಪೊಲೀಸ್ ಅವರು. ಅದನ್ನ ರಿಪೇರಿ ಮಾಡಿಸ್ಕೋಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಕರ್ತವ್ಯ ಅದು. ಓಕೆ, ಈಗ ರಸ್ತೆಗಳು ಅಲ್ಲಲ್ಲಿ ಹಗ್ದಿರೋದು ಮಾಡಿರೋದು, ಈಗ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವ್ರು ಇರ್ಬೋದಿಲ್ಲ, ಓಸ್ ಕೇಬಲ್ಗಳಿರ್ಬೋದು, ಏನಕ್ಕಾದ್ರೂ ಇರಲಿ, ಈಗ ಹಗ್ಯೋಕೆ ಆಸಕ್ತಿ ತೋರಿಸೋಷ್ಟು ವಾಪಸ್ ಮುಚ್ಚಕ್ಕೆ ಯಾಕೆ ಆಸಕ್ತಿ ತೋರಿಸ? ನೋಡಿ ಮೇಡಮ್, ಮೂರ್ ನಾಲ್ಕು ರೋಡ್ಗಳು ಮೇನ್ ರೋಡ್ಗಳು ಅದು ಹಗ್ದಿದ್ದು ನಿಜ. ಓಕೆ, ಸುದರ್ಶನ್ ಲೇಔಟ್ ಒಳಗೆ ನೀರು ಪೈಪ್ ಲೈನ್ ಹಾಕಕ್ಕೆ ಹಗ್ದಿದ್ವಿ, ಅದಾದ ಮೇಲೆ ಅದೊಂದು ಕಡೆ, ಮತ್ತೆ ಯುಕೋ ಬ್ಯಾಂಕ್ ಅಂತ ಇದೆ ಬನ್ನರ್ಘಟ್ಟ ರೋಡ್ ಅಟ್ಯಾಚ್, ಆ ರೋಡ್ ಒಳಗೆ ಇವತ್ತು ಕೆಲಸ ನಡೀತಾ ಇದೆ, ಇಲ್ಲಿ ಇವಾಗಲೂ ಕೆಲಸ ನಡೀತಾ ಇದೆ. ಆ ಕೆಲಸ ಮುಗಿದ ಮೇಲೆ ನಮ್ಮ ಹತ್ರ ಗ್ರಾಂಟ್ ಇಲ್ಲ. ಓಕೆ, ನಮಗೆ ಕೊಟ್ಟಿರೋದು ಈ ವರ್ಷಕ್ಕೆ, ಹೋದ ವರ್ಷ ಏನು ಕೊಟ್ಟಿಲ್ಲ, ಒಂದು ಕೋಟಿ ಅಂತ ವಾರ್ಡ್ಗೆ ಅಂತ ಕೊಟ್ಟಿದ್ರು ಅದು ಇಲ್ಲ. ನಾನು ಮಾತಾಡ್ತಾ ಇದ್ದೀನಿ, ಗುರಪ್ಪನಪಾಳ್ಯದ ಬಗ್ಗೆ ನಿನ್ಗೆ ಗೊತ್ತಾ? ಮಾತಾಡಿ ಮಾತಾಡಿ ಸರ್. ಗೊತ್ತಿಲ್ಲದೆ ಮಾತಾಡ್ತಾ ಇದೀವ ಸರ್. ಇಲ್ಲ, ಅವ್ರು ಮಾತಾಡ್ತಿದ್ದಾರೆ. ಒಂದು ಕೋಟಿ ರೂಪಾಯಿಗೆ ಅಂತ ಕೊಟ್ಟಿದ್ರು ಪರ್ ವಾರ್ಡ್ಗೆ ಅಂತೆ, 20 lakhs ಪಾಟ್ ಹೋಲ್ಸ್ ಫಿಲ್ಲಿಂಗ್ ಅಂತೆ ನಿನ್ನೆ ಸ್ಯಾಂಕ್ಷನ್ ಮಾಡಿದ್ದಾರೆ. ನಿನ್ನೆ ಸ್ಯಾಂಕ್ಷನ್ ಟೆಂಡರ್ ಆಗಿದೆ, ಇವತ್ತು ಕೆಲಸ ನಡೀತಾ ಇದೆ. ರೈಟ್ ಸರ್, ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ನಿಮ್ಮ ವಾರ್ಡ್ನಲ್ಲಿ ಅನಕ್ಷರತೆಯ ಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ಏನು ಮಾಡ್ತೀರಿ? ಅಥವಾ ಈಗ ಹಿಂದುಳಿದ ವರ್ಗದವ್ರು ಜಾಸ್ತಿ ಇದ್ದಾರೆ ಅಂತ ಅಂದಾಗ, ಈಗ ಅವರ ಅಭಿವೃದ್ಧಿಗೆ ಅಂತ ಏನು ಮಾಡ್ತೀವಿ? ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳು ಈಗ ಅವ್ರಿಗೆ ಏನೇನು ಫೆಸಿಲಿಟಿಯನ್ನು ಕೊಡೋದಕ್ಕೆ? ನಾನು ವರ್ಷ ವರ್ಷ ಸ್ಕಾಲರ್ಶಿಪ್ ಕೊಡಿಸ್ತೀನಿ. ಓಕೆ, ಬಿ ಬಿ ಎಂ ಪಿಯಿಂದ ಸ್ಕಾಲರ್ಶಿಪ್ ಕೊಡ್ತೀನಿ ಇದು ನನ್ನ ಜೋಬಳಿಗೆ ಇತ್ತು, ಬೈ ಚಾನ್ಸ್ ಆ ಟಾಪಿಕ್ ಬಂದಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಗುಡ್ ಹ್ಯೂಮನ್ಸ್ ಚಾರಿಟೇಬಲ್ ಟ್ರಸ್ಟ್ ಅಂತೆ, ಒಂದು ಟ್ರಸ್ಟಿಂದ ಕೊಡಿಸ್ತೀನಿ. ಓಕೆ, ಮತ್ತೆ ಎಂ ಆರ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಅವ್ರ ಕಡೆಯಿಂದನು ಸ್ಕಾಲರ್ಶಿಪ್ಸ್ ಕೊಡಿಸ್ತೀನಿ. ನಿಮಗೆ ಬೇಕಾದ್ರೆ ನಮ್ಮ ಆಫೀಸ್ಗೆ ಈಗ ಫೋನ್ ಮಾಡಿ ನಿಮಗೆ ಅದು ವಾಟ್ಸಪ್ ಮಾಡಿ ತೋರಿಸ್ಬೋದು. ಓಕೆ, ಇಲ್ಲ ನಿಮ್ಮ ಸರ್ವೆ ಮಾಡಕ್ಕೆ ಯಾರು ಬಂದಿದ್ರು ಅವ್ರು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಸೀವಿಂಗ್ ಮೆಷಿನ್ಸು, ಈ ಅನ್ಎಂಪ್ಲಾಯ್ಡ್ ಲೇಡೀಸ್ ಇರ್ತಾರೆ ಅವ್ರಿಗೆ ಕಷ್ಟ ಆಗತ್ತೆ, ಈ ಕರೋನಾ ಕಾಲದೊಳಗೂ ನಾವು 70 machines ಕೊಟ್ಟಿದ್ದೀವಿ. ಸೋಮ್ಯಾರೆಡ್ಡಿ ಅವರು ತರಿಸಿ 70 machines ಕೊಟ್ಟಿದ್ದೀವಿ, ಕೊಟ್ಟು ಒಂದು ತಿಂಗಳಾಗಿದೆ. ವರ್ಷ ವರ್ಷ ನಾನು 50 machines ಕೊಡ್ತಾ ಇದ್ದೀನಿ, ಪರ್ ಇಯರ್ 50 machines ಕೊಡ್ತೀನಿ. ಓಕೆ, ಎಸ್ ಸರ್, ರೈಟ್. ಅದ್ರ ಜೊತೆಗೆ ಟಾಟಾ ಏಸ್ ಗಾಡಿಗಳು ಕೊಟ್ಟಿದ್ದೀವಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ವೆಹಿಕಲ್ಸ್ ಕೊಟ್ಟಿದ್ದೀವಿ, ಟಾಟಾ ಇಂಡಿಕಾ ಕಾರ್ಸ್ ಕೊಟ್ಟಿದ್ದೀವಿ, ಗೂಡ್ಸ್ ವೆಹಿಕಲ್ ಕೊಟ್ಟಿದ್ದೀವಿ. ರೈಟ್ ಸರ್, ಈಗ ತಾವು ಮಾತಾಡಿದ್ರಿ, ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀವಿ, ನೀವು ಮಾಡಿರುವಂಥ ವಾರ್ಡ್ನಲ್ಲಿ ಏನೇನು ಇಲ್ಲಿವರೆಗೂ ನಿಮ್ಮ ಅವಧಿಯಲ್ಲಿ ಮಾಡೋಕ್ಕಾಯ್ತು, ನೀವು ಏನೇನು ಮಾಡಿದ್ದೀರಾ ಅದೆಲ್ಲದಕ್ಕೂ ವಿ ಅಪ್ರಿಷಿಯೇಟ್ ಯು ಸರ್. ಈಗ ಅವರಿಗೆ ಅವಕಾಶ ಕೊಡೋಣ, ಅವ್ರಿಗೆ ಏನು ಹೇಳ್ತಾರೆ, ಅವ್ರಿಗೆ ಏನೇನು ತಗೊಳ್ಳಿ ಸರ್ ಪ್ಲೀಸ್, ಅವ್ರಿಗೆ ಏನು ಕೆಲಸ ಆಗಬೇಕು ಅಂತ ಇತ್ತು, ಲೆಟ್ ದೆಮ್ ಟೆಲ್, ನಿಮ್ಮಿಂದ ಅದನ್ನ ಏನು ಸಾಧ್ಯ ಮಾಡೋಕ್ಕಾಗುತ್ತೆ ಅದನ್ನು ಟ್ರೈ ಮಾಡಿ ಸರ್, ಪ್ಲೀಸ್. ಫೈರೋಸ್ ಅವರೇ ಹೇಳಿ, ಕಾಲೇಜ್ ಬಗ್ಗೆ ಹೇಳಿದ್ರೆ ಅದು ಹೇಳ್ಬಿಡ್ತೀನಿ. ನಮ್ಮ ಹತ್ರ ಕಾಲೇಜ್ ಕಟ್ಟಕ್ಕೆ ಜಾಗ ಇಲ್ಲ ಮೇಡಮ್. ಓಕೆ, ನಮ್ಮ ವಾರ್ಡ್ ಆಫೀಸ್ ಕಟ್ಟಕ್ಕೆ ಗವರ್ನಮೆಂಟ್ ಜಾಗ ಇಲ್ಲ, ಗವರ್ನಮೆಂಟ್ ಜಾಗ ಇಲ್ಲ, ನಮ್ಮ ಹತ್ರ ಗವರ್ನಮೆಂಟ್ ಜಾಗನೇ ಇಲ್ಲ. ವಾರ್ಡ್ ಆಫೀಸ್ ನನಗೆ ಇರ್ಲಿ, ಕೂತ್ಕೊಳಕ್ಕೆ ನನಗೆ ಜಾಗ ಇರಲಿಲ್ಲ. ಪಾರ್ಕ್ ಒಳಗೆ ಅವಾಗ ವಿಜಯ್ ಕುಮಾರ್ ಅವರು ಇದ್ರು, ಅವ್ರು ದುಡ್ಡು ಕೊಟ್ಟಿದ್ರು ಅದಕ್ಕೆ. ಆವಾಗ ವಾರ್ಡ್ ಆಫೀಸ್ ಒಂದು ಗ್ರಂಥಾಲಯದ ವ್ಯವಸ್ಥೆ ಆಗ್ಬೇಕು ಸರ್, ಮತ್ತೆ ಸಾರ್ವಜನಿಕ ಶೌಚಾಲಯಗಳ ವ್ಯವಸ್ಥೆ ಬೇಕಾಗುತ್ತೆ, ಯಾಕೆಂದ್ರೆ ಅದು ಮೂಲಭೂತ ಹಕ್ಕು ಮತ್ತೆ ಮೂಲಭೂತ ಸೌಕರ್ಯಗಳಲ್ಲಿ ಕೂಡ ಅದು ಸೇರುತ್ತೆ, ಶೌಚಾಲಯ ಅನ್ನುವಂಥದ್ದು. ಶೌಚಾಲಯದ ವ್ಯವಸ್ಥೆ ನಿಮ್ಮ ವಾರ್ಡ್ನಲ್ಲಿ ಸರಿಯಾಗಿ ಕಳೆದ 10 ವರ್ಷಗಳಿಂದ ಆಗಿಲ್ಲ ಅಂತ ಹೇಳಿದ್ರೆ ಜಾಗ ಇಲ್ಲ ಮೇಡಮ್. ಏನಾದ್ರೂ ಒಂದು ಅದಕ್ಕೆ ಒಂದು ವ್ಯವಸ್ಥೆ ಜಾಗನೇ ಇಲ್ಲ ಮೇಡಮ್. ಇದಕ್ಕೆ ನಾನು ಡೆವಲಪ್ಮೆಂಟ್ ಬಗ್ಗೆನೇ ಹೇಳ್ತೀನಿ, ಸುಮ್ಮನೆ ಬೇರೆ ಮಾತಾಡಲ್ಲ. ನೋಡಿ ಮೇಡಮ್, ಇವತ್ತು ಉರ್ದು ಸ್ಕೂಲ್ ಅಂತ ಇದೆ, ತಾವು ಆ ಸ್ಕೂಲ್ ಬಿಲ್ಡಿಂಗ್ ತೋರಿಸಿದ್ದೀರಾ, ಆ ಸ್ಕೂಲಲ್ಲಿ ಒಳಗಡೆನೂ ತಾವು ನೋಡಿರಬಹುದು, ಬಟ್ ನಾನು ಆಚೆ ಆಚೆ ನೋಡಿದ್ದೀನಿ, ನೀವು ವಿಡಿಯೋ ತೋರಿಸಿರೋದ್ರಲ್ಲಿ ಆಚೆ ಕಾಣಿಸ್ತಿದೆ. ಯಾರು ಇವತ್ತು ಆ ಸ್ಕೂಲಲ್ಲಿ ಓದ್ಸೋಕೆ ಮಕ್ಕಳಿಗೆ ಇಂಟ್ರೆಸ್ಟ್ ಪಡ್ತಿಲ್ಲ? ಏನಕ್ಕಂದರೆ ಆ ಸ್ಕೂಲ್ ಆ ಮಟ್ಟದಲ್ಲಿದೆ ಅಂದರೆ ಆ ಸ್ಕೂಲ್ ಮತ್ತು ಪೇಂಟಿಂಗ್ಸ್ ಇರಲಿ, ಆ ಇಂಟೀರಿಯರ್ಸ್ ಇರಲಿ, ಅದನ್ನು ಸಾಹೇಬ್ರಿಗೆ ಗೊತ್ತು ಯಾವ ಮಟ್ಟದಲ್ಲಿ ಅದು ಮಾಡ್ಬೋದೈತೆ. ಏನಕ್ಕಂದರೆ 10 ವರ್ಷದಿಂದ ಯಾವತ್ತಿಂದ ಇವರು ಕಾರ್ಪೊರೇಟರ್ ಆದರು ಅವತ್ತಿಂದನೂ ಆ ಸ್ಕೂಲ್ ಹಾಗೆ ಇದೆ, ಸ್ಮಾಲ್ ಡೆವಲಪ್ಮೆಂಟ್ಸ್ ಆಗಿದೆ. ಬಟ್ ನಾವು ನಮಗೆ ಬೇಕಾಗಿರೋದು ಇವತ್ತು ಗುರಪ್ಪನಪಾಳ್ಯದಲ್ಲಿ ಒಳ್ಳೆ ಸ್ಕೂಲ್ ಬೇಕು. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹಣ ಕಟ್ಟಿ ಕಟ್ಟಿ ಇವತ್ತು ನಮ್ಮ ರಕ್ತ ಹೀರ್ತಿದ್ದಾರೆ ಪ್ರೈವೇಟ್ ಸ್ಕೂಲ್ ಅವರು. ಇವತ್ತು ಅಲ್ಲಿರೋ ನಮ್ಮ ಹೆಣ್ಮಕ್ಳು, ನಮ್ಮ ಮಕ್ಳು, ನಮ್ಮ ಸ್ಕೂಲ್ ಇದೆ ಹೇಳಿ, ಪ್ರೈವೇಟ್ ಸ್ಕೂಲ್ ತುಂಬಾ ಹೇಳ್ತಿಲ್ಲ ಸರ್, ನಾನು ನೀವು ಡೆವಲಪ್ ಮಾಡಿ ಅಂತಿರೋದು ಗೆದ್ರೆ ಸರ್, ಗವರ್ಮೆಂಟ್ ಸ್ಕೂಲ್ ಬಂದಿರೋದು ಅಂತಿರೋದು ನಾನು. ನಮ್ಮ ಉರ್ದು ಸ್ಕೂಲ್ ಇರೋದು ಆಯ್ತು,
ಪ್ರೈವೇಟ್ ಸ್ಕೂಲ್ಗಳಲ್ಲಿ ಫೀಸ್ ಗಳು ಕಟ್ಟಿ ನಾವು ನೊಂದುತ್ತಿದೀವಿ, ನಮಗೂ ನನಗೂ ಎರಡು ಮಕ್ಕಳಿದಾವೆ, ಸ್ಕೂಲ್ಗಳು ಕಟ್ಟ ಫೀಸ್ ಕಟ್ಟುವಾಗ ನಮ್ಗೆ ಏನ್ ಕಷ್ಟ ಸುಖ ಇದೆ, ಲಾಕ್ಡೌನ್ ಅಲ್ಲಿ ಏನಾಯ್ತು ಎಲ್ಲರಿಗೂ ಗೊತ್ತಿದೆ. ಇವತ್ತು ನಾನು ಹೇಳ್ತಿರೋದು ಇಲ್ಲ ಇವರೇ ಗೆಲ್ತಾರ ಇಲ್ಲ ಬರೋ ವರ್ಷ ನಾ ಬರೋ ಎಲೆಕ್ಷನ್ ನಾನೇ ಗೆಲ್ತೀನೋ ಅಂದ್ರೆ ಕಟ್ಟಿಲ್ಲ ಅಂದ್ರೆ ಕಟ್ಟಿಸ್ತೀವಿ ಮೇಡಮ್, ಅಂದ್ರೆ ಆ ಸ್ಕೂಲ್ ಡೆವಲಪ್ ಆಗಿಲ್ಲ ಅಂದ್ರೆ ಮಾಡಿಸ್ತೀವಿ, ಹೋರಾಟ ಮಾಡ್ತೀವಿ. ಹೇಳಿದ್ರು ವಿದ್ಯಾಭ್ಯಾಸದ ಬಗ್ಗೆ, ನಿಜವಾಗ್ಲೂ ಕೂಡ ಅಲ್ಲಿ ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ. ಕಾರಣ ಜಾಗನೂ ಇಲ್ಲದೆ ಇರಬಹುದು, ಅಥವಾ ಅಲ್ಲಿನ ಸ್ಥಳೀಯ ಏನು ಜನಪ್ರತಿನಿಧಿಗಳ ಒಂದು ಸೌಲಭ್ಯ ಕೊಡಕ್ಕಾಗದೆ ಕಾರಣನೂ ಇರ್ಬೋದು ಕೂಡ. ನೋಡಿ ಮೇಡಮ್, ನೀವು ನೋಡಿ ಲಾಸ್ಟ್ 2018 ಆದಮೇಲೆ, ಸಾರಿ 2018 ಮುಂಚೆ ವಿಜಯಕುಮಾರ್ 200 ಲ್ಯಾಪ್ಟಾಪ್ ಕಂಪ್ಯೂಟರ್ಗಳನ್ನ ಕೊಟ್ಟಿದ್ದಾರೆ ಬಿ ಇ ಟಿ ಕಾಲೇಜ್ಗೆ. ಈಗೇನು ಹೇಳಿದ್ರು ಅಲ್ಲ ಕೊಟ್ಟಿದ್ದಾರೆ, ನಿಮ್ಮ ಸಮ್ಮುಖದಲ್ಲೇ ನಿಮ್ಮ ಅವಕಾಶ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಎಲ್ಲಾನು ಪ್ರೊವೈಡ್ ಮಾಡಿಕೊಟ್ಟು ಅವ್ರನ್ನ ಎಲ್ಲೋ ಅಲ್ಲಿಂದ ಒಂದೊಂದು ಸ್ವಲ್ಪ ಮೇಲ್ಗಡೆ ತರ್ಬೋದಾ ಅಂತ ಒಂದು ಉದ್ದೇಶಕ್ಕೆ ತಂದರು. ಮತ್ತೆ ಬಿ ಇ ಟಿ ಕಾಲೇಜ್ ಇದ್ದಿದ್ದು ಬಸವನಗುಡಿಯಲ್ಲಿ, ಬಿ ಇ ಟಿ ಏನು ಅವರು ಏನು ಬಿ ಇ ಓ ಆಫೀಸ್ ಏನಿದೆ ಕಚೇರಿ ಅವ್ರನ್ನ ಅಲ್ಲಿ ತಂದು ಕೂರಿಸಿದ್ರು ಗುರುಪನಪಾಳ್ಯದಲ್ಲಿ. ಯಾಕೆ ಬಿ ಇ ಓ ಇಲ್ಲಿ ಬಂದು ಕೂತ್ರೆ ಅಟ್ಲೀಸ್ಟ್ ಶಿಕ್ಷಣ ನಾನು ಇನ್ನೊಂದು ಸ್ವಲ್ಪ ಡೆವಲಪ್ ಆಗ್ಬೋದಾ ಅಂತ. ಆ ಥರ ಒಂದೊಂದು ಡೆವಲಪ್ಮೆಂಟ್ ಕೂಡ ನೋಡಿ ನೋಡಿ ಮಾಡ್ಕೊಬಂದಂಥ ವಿಜಯಕುಮಾರ್ ಅವರ ಒಂದು ಕೊಡುಗೆ ಅನೇಕ ಇದೆ ಗುರುಪನಪಾಳ್ಯದಲ್ಲಿ. ಅದನ್ನ ನಾನಾಗಿ ಹೇಳಲ್ಲ, ಜನ ಹೇಳ್ತಾರೆ. ಅಭಿವೃದ್ಧಿ ಆಗ್ಬೇಕು ನೋಡಿ ಮೇಡಮ್. ಒಂದು ನಮಗೆ ಈಗೇನು ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಅವರುಗಳನ್ನ ತೆರವು ಮಾಡಿಸ್ಲಿ. ಒಂದು ಗುರುಪನಪಾಳ್ಯದಿಂದ ಮಾರುತಿ ನಗರಕ್ಕೆ ಹೋಗ್ತಾ ಇದೆ, ಆ ರಸ್ತೆಯಲ್ಲಿ ಇತ್ತು ಜಾಗ, ನಾಲ್ಕೈದು ವರ್ಷದಿಂದ ಆ ಜಾಗನೂ ಇಲ್ಲ, ಅದನ್ನು ಫಿಲ್ಫಿಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಜಕಾಲುವೆ ಅಕ್ಕಪಕ್ಕ ಇರೋ ಬಫರ್ ಝೋನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇದ್ಯಾರ ಒಂದು ಕುಮ್ಮುಖದಲ್ಲಿ, ಶಾಸಕರ ಕುಮ್ಮುಖದಲ್ಲೇ ಯಾವಾಗ ಏನು ಅಂತಂದ್ರೆ ಇಡೀ ಬೆಂಗಳೂರಲ್ಲೇ ರಾಜಕೀಯ ಮರ್ತೋಗಿದ್ದಾರೆ. 20,000 25 ವರ್ಷದಿಂದ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನ ಮಾತ್ರಕ್ಕೆ ಅದನ್ನ ಹಂಗೆ ಭೂಕಬಳಿಕೆ ಬಗ್ಗೆ ಏನಿಲ್ಲ, ಇರೋದು ಬಡೂರ್ ಮನೆಗಳು ಬೇಡ, ಏನಿಲ್ಲ, ಏನು ಬದಲಿ ವ್ಯವಸ್ಥೆ ಮಾಡ್ಕೊಡಿ, ಬದಲಿ ವ್ಯವಸ್ಥೆ ನೀವು ಸರ್ಕಾರ ಇದೆಯಲ್ಲ ಮಾಡಿಸ್ಕೊಡ್ಲಿ. ಸರ್ಕಾರ ಇದೆಯಲ್ಲ, ಈಗ ಅದಕ್ಕೆ ಬರ್ತೀನಿ, ನೆಕ್ಸ್ಟ್ ಅದೇ ಟಾಪಿಕ್ ಬರ್ತೀನಿ ಮೇಡಮ್. ನನಗೆ ಫೋಟೋ ಬಂದಿದೆ ಗುರುಪನಪಾಳ್ಯದಲ್ಲಿ. ಸರ್ ಈಗ ಬನ್ನರ್ಘಟ್ಟ ರಸ್ತೆಯಲ್ಲಿ ಮೇಡಮ್, ಬನ್ನರ್ಘಟ್ಟ ರಸ್ತೆಯಲ್ಲಿ ಜಯನಗರ ಈಸ್ಟ್ ವಾರ್ಡ್ ಪಾಯಿಂಟ್ ಜಾಯಿಂಟ್ ಆಗ್ತದೆ, ಅಲ್ಲೊಂದು ರಾಜಕಾಲುವೆ ಇದೆ. ಆ ರಾಜಕಾಲುವೆಗಳನ್ನು ನುಂಗಾಕಿ ನೀರು ಕುಡಿದಿದ್ದಾರೆ ಅಂತದನ್ನ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಬಿಎಂಟಿಎಫ್ ಅಲ್ಲಿ. ಈಗ ನೋಡಿ ಸರ್, ಅದು ಎಲ್ಲಿಗೆ ಕಲ್ಪ ಆಗುತ್ತೆ ಜಾಯಿಂಟ್ ಆಗುತ್ತೆ ಗುರುಪನಪಾಳ್ಯಕ್ಕೆ ಜಾಯಿಂಟ್ ಆಗುತ್ತೆ? ಇದ್ಯಾರ್ದು ಶಾಸಕರದೇ ಅಲ್ವಾ? ನಿಮ್ಮ ವೈಫಲ್ಯನೇ ಅಲ್ವಾ? ನೀವು ಒಪ್ಪಲಿ ಸರ್, ನೀವು ಒಪ್ಪಲಿ, ಹೌದಂತ ಹೇಳ್ಬೇಕು, ನಿಜಾನ ಒಪ್ಕೋಬೇಕು, ನಿಜಾನ ಒಪ್ಕೋಬೇಕು. ನೀವು ಹೇಳೋದೆಲ್ಲ ಸತ್ಯ, ನಾನು ಒಪ್ಕೊಂಡಿದ್ದೀನಿ, ನಿಜ ಒಪ್ಪಲಿ ಸರ್. ರಾಜಕಾಲು ಒತ್ತುವರಿ ಆಗಿಲ್ವಾ? ಇಲ್ಲ. ರಾಜಕಾರಣ ಹೊಡೆದಾಕಿಲ್ವಾ? ಕಂಪ್ಲೇಂಟ್ ಆಗಿದೆ, ಪ್ರಾಜೆಕ್ಟ್ ನ ನಿಲ್ಸಿದೀವಿ, ಬಹುಮಾಡಿ ಕಟ್ಟಡನ ನಿಲ್ಸಿದೀವಿ. ಅದು ನಿಮ್ ನಿಮ್ಮ ಎಂಪಿ ಅವ್ರದ್ದು, ನಮ್ಮ ಎಂಪಿ, ನಮ್ಮ ಎಂಪಿ ಅಲ್ಲ, ನಿಮ್ಮ ಎಂಪಿ ಎಂಪಿ ಲೆಟರ್ ಕೊಟ್ಟಿದ್ದಾರೆ, ಕೂಡ್ಲೇ ಅದ್ ನಾನ್ ನಿಲ್ಸ್ರಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ನಾನು ಒಂದು ಮಾತನ್ನ ಹೇಳ್ಬಿಡ್ತೀನಿ, ಒಂದು ವಾರ್ಡು ಅಂತ ಬಂದಾಗ ಅಥವಾ ಒಂದು ಕ್ಷೇತ್ರ ಅಂತ ಬಂದಾಗ ಎಂ ಪಿ ಎಮ್ ಎಲ್ ಎ ಅಥವಾ ಲೋಕಲ್ ಪ್ರತಿನಿಧಿ ಯಾರಿದ್ದಾರೆ, ಸ್ಥಳೀಯ ಪ್ರತಿನಿಧಿ, ಸಮಪಾಲಿರುತ್ತೆ ಸರ್. ಅವರ ಪೊಸಿಷನ್ ಮೇಲ್ಗಡೆ ಇರ್ಬೋದು, ಇಲ್ಲ ಮತ್ತೊಂದು ಇರ್ಬೋದು, ಸಮಪಾಲಿರುತ್ತೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೇನೆ ಜನಕ್ಕೆ ನ್ಯಾಯ ಕೊಡ್ಸೋಕ್ಕಾಗುತ್ತೆ, ಜನರ ಪರವಾಗಿ ಕೆಲಸ ಮಾಡ್ಬೋದು. ನಿಮ್ಮ ಎಂ ಪಿ, ಅವ್ರ ಎಂ ಪಿ, ಅವ್ರ ಎಂ ಎಲ್ ಎ, ನೋ, ಎಸ್. ಮುಂದಿನ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಾರ್ಡ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಜಿ, ಇದು ನಿಮ್ಮ ಶಕ್ತಿ.